ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೇ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಇಸುವೆ ಕೃತಜ್ಞತೆ, ಇಸುವೆ ಕೃತಜ್ಞತೆ, ಇಸುವೆ ಮಹಿಮೆ, ಇಸುವೆ ಮಹಿಮೆ, ಇಸುವೆ ಮಹಿಮೆ, ಇಸುವೆ ಮಹಿಮೆ, ಇಸುವೆ ನಮನ. ಅಪ ತಂದೆಯ ಸ್ತೋತ್ರ, ಅಪ ತಂದೆಯ ಸ್ತೋತ್ರ, ಅಪ ತಂದೆಯ ಸ್ತೋತ್ರ, ಅಪ ತಂದೆಯ ಸ್ತೋತ್ರ, ಅಪ ತಂದೆಯೇ ವಂದನೆ, ಅಪ ತಂದೆಯೇ ಆರಾಧನೆ, ಅಪ ತಂದೆಯೇ ಆರಾಧನೆ, ಅಪ ತಂದೆಯೇ ಆರಾಧನೆ, ಅಪ ತಂದೆಯೇ ಮಹಿಮೆ, ಅಪ ತಂದೆಯೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ, ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ, ನಮ್ಮ ಕುಟುಂಬಗಳನ್ನು ಶುದ್ಧೀಕರಿಸಿರಿ, ಧರ್ಮಸಭೆಯನ್ನು ಶುದ್ಧೀಕರಿಸಿರಿ, ಎಲ್ಲ ಸಭೆಗಳನ್ನು ಶುದ್ಧೀಕರಿಸಿರಿ, ಇಡೀ ಮಾನವ ಕೋಟಿಯನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ, ಎಲ್ಲ ಕುಟುಂಬಗಳನ್ನು ಶುದ್ಧೀಕರಿಸಿರಿ, ಎಲ್ಲ ಕುಟುಂಬಗಳ ಸದಸ್ಯರುಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ, ನನ್ನ ಹೃದಯವನ್ನು 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 ಶುದ್ಧೀಕರಿಸಿರಿ.
ಪ್ರಿಯರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದೇವೆ. ಒಬ್ಬ ಮನುಷ್ಯನ ಜೀವನದಲ್ಲಿ, ಒಬ್ಬ ಮನುಷ್ಯನಲ್ಲಿ ಕೆಟ್ಟದ್ದು ಬರಬೇಕಾದರೆ, ಒಬ್ಬ ಮನುಷ್ಯನಲ್ಲಿ ಕ್ರೂರತನ ಬರಬೇಕಾದರೆ, ಒಬ್ಬ ಮನುಷ್ಯನಲ್ಲಿ ವೈರಾಗ್ಯ ಬರಬೇಕಾದರೆ, ಒಬ್ಬ ಮನುಷ್ಯನಲ್ಲಿ ಸುಳ್ಳು ಬರಬೇಕಾದರೆ, ಸೊ ಒಬ್ಬ ಮನುಷ್ಯನಲ್ಲಿ ಯಾವುದೇ ವಿಧವಾದ ಕೆಟ್ಟದ್ದು ಬರಬೇಕಾದರೆ ಅದು ಬರುವುದು ಹೃದಯದಿಂದ, ಆತ್ಮದಿಂದ ಅಲ್ಲ, ಹೃದಯದಿಂದ. ಅದಕ್ಕೆ ಯೇಸುಸ್ವಾಮಿ ಹೇಳುತ್ತಾರೆ, ಕೆಟ್ಟವನ ಹೃದಯದಿಂದ ಕೆಟ್ಟದ್ದೇ ಹೊರಬರುತ್ತದೆ ಎಂಬುದಾಗಿ, ಕೆಟ್ಟವನ ಆತ್ಮದಿಂದ ಎಂಬುದಾಗಿ ಹೇಳುವುದಿಲ್ಲ. ಒಳ್ಳೆಯವನು ತನ್ನ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ತನ್ನ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ. ಹೃದಯ, ಪಾಪಗಳೆಲ್ಲವೂ, ವೈರಾಗ್ಯಗಳೆಲ್ಲವೂ, ವೈಷಮ್ಯಗಳೆಲ್ಲವೂ, ಕೆಟ್ಟತನವೆಲ್ಲವೂ, ವ್ಯಭಿಚಾರಗಳೆಲ್ಲವೂ, ಎಲ್ಲವೂ, ಯಾವುದೇ ವಿಧವಾದಂತಹ ಕೆಟ್ಟತನವು ಉಲ್ಪಣವಾಗುವುದು ಹೃದಯದಿಂದ. ಹೃದಯ ಎಲ್ಲವನ್ನು ತೀರ್ಮಾನಿಸುತ್ತದೆ. ಆತ್ಮಕ್ಕೂ ಹೃದಯಕ್ಕೂ ಸಂಬಂಧವಿಲ್ಲ. ಆತ್ಮ ದೇವರೊಂದಿಗೆ ಬೆರೆತು ಹೋಗಲು, ದೇವರ ಕೃಪೆಯಲ್ಲಿ ತುಂಬಿಕೊಳ್ಳಲು, ದೇವರೊಂದಿಗೆ ಮಾತ್ರ ಜೀವಿಸಲು ಪ್ರೇರೇಪಿಸುವಂಥದ್ದು ಆತ್ಮ. ದೇವರಿಗೂ ನಮಗೂ ಸಂಬಂಧವನ್ನು ಬೆಳೆಸುವಂಥದ್ದು ಹೃದಯ. ದೇವರಿಗೆ ವಿರುದ್ಧವಾದವುಗಳನ್ನು ನಮ್ಮ ಹೃದಯದಲ್ಲಿ ಉಲ್ಪಣ ಮಾಡುವಂಥದ್ದು. ಈ ಹೃದಯ ಏನು ಹೇಳುತ್ತದೋ ಅದನ್ನೇ ಮನುಷ್ಯ ಕೇಳುತ್ತಾನೆ. ನಮ್ಮಲ್ಲಿ ಕೆಟ್ಟದಿದ್ರೆ ಅದು ಕೆಟ್ಟದನ್ನ ಮಾತ್ರ ಪ್ರಕಟಿಸ್ತಾ ಇರ್ತದೆ. ನೀನು ಕೆಟ್ಟದ್ದು ಮಾಡು, ನೀನು ಸುಳ್ಳು ಹೇಳು, ನೀನು ಚಾಡಿ ಹೇಳು, ನೀನು ವೈರಾಗ್ಯ ಮಾಡು, ನೀನು ಹಗೆತನ ಮಾಡು, ನೀನು ಏನೆಲ್ಲ ಈ ಮನುಷ್ಯನಲ್ಲಿ ಬರ್ತದ, ಪಾಪ ಮಾಡು, ವ್ಯಭಿಚ, ಎಲ್ಲವನ್ನ ಹೃದಯ ನಮಗೆ ಪ್ರೇರೇಪಿಸ್ತದೆ. ಅದಕ್ಕೆ ನಾನು ನೋಡಿ, ದೇವರ ವಾಕ್ಯವನ್ನು ನೋಡುವಾಗ ಸರ್ವೇಶ್ವರ ಸ್ವಾಮಿ, ನಿನ್ನ ಹೃದಯದಿಂದ, ನಿನ್ನ ಪೂರ್ಣ ಹೃದಯದಿಂದ ನಿನ್ನ ದೇವರನ್ನ ಆರಾಧಿಸು, ಹೃದಯದಿಂದ. ಸೊ ನಮ್ಮ ಹೃದಯದಲ್ಲಿ ಕಲ್ಮಶಗಳು ತುಂಬಿ ಹೋಗಿದೆ, ಕಲ್ಮಶಗಳು. ನಾವು ಹೇಳ್ತೇವೆ, ಹೃದಯದಲ್ಲಿ, ಹೃದಯದ ಗುಡಿಯಲ್ಲಿ ನಾವು ಮೊದಲು ಯೇಸುವನ್ನು ಪ್ರತಿಸ್ಥಾಪಿಸಬೇಕು. ನಮ್ಮ ಹೃದಯವು ದೇವರ ಆಲಯವಾಗುವಂತೆ ನಾವು ಮೊದಲು ಪ್ರಯತ್ನಿಸಬೇಕು. ಅಂದರೆ ನಾವು ಯಾವಾಗಲೂ ಒಳ್ಳೆದನ್ನ ಮಾತ್ರ ಯೋಚನೆ ಮಾಡಲಿಕ್ಕೆ ನಾವು ಅವಕಾಶ ಕೊಡುವಾಗ, ಒಳ್ಳೆದನ್ನ ಹೇಳ್ತಿ ಹೇಳಿ 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 ಚಿಂತಿಸಿ 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 ಬರುವಾಗ, ಚಿಂತೆ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಒಳ್ಳೆತನ ಬರ್ತದೆ. ನಾವು ಕುತ್ಕೊಂಡಾಗಲಾಗಲ್ಲ ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ, ಕೆಟ್ಟದನ್ನೇ ಚಿಂತಿಸುತ್ತಾ, ಕೆಟ್ಟದನ್ನೇ ಮಾಡ್ತಾ ಇರಬೇಕಾದ್ರೆ ಹೃದಯ ಕೆಟ್ಟದಲ್ಲೇ ಕೆಟ್ಟದ್ದನ್ನೇ ತುಂಬುತ್ತಾ ಇರ್ತದೆ ಹೃದಯದಲ್ಲಿ. ಅದು ಯಾವತ್ತೂ ಒಳ್ಳೆದನ್ನು ನೆನೆಸೋದಿಲ್ಲ. ನೀನು ಏನನ್ನ ಹೇಳಿದರೂ ಸಹ, ನಾವು ಏನನ್ನ ಮಾಡಿದ್ರು ಸಹ ಹಗೆತನದಲ್ಲಿ ನಾವು ಮಾಡ್ತಾನೆ ಇರ್ತೇವೆ. ನೋಡಿ, ಕೆಲವು ಸಾರಿ ನಿನ್ ಮನುಷ್ಯ ನಿನ್ ಜನನೆಸಿರೋದಿಲ್ವಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ, ಒಳ್ಳೆ ಹೃದಯ ಇರುವಾಗ ಏನಾಗ್ತದೆ, ಅದು ಸ್ವೀಕರಿಸ್ತದೆ. ನನ್ನ ಮನಸ್ಸಿನಲ್ಲಿ ಮಾತನಾಡಬೇಕಾದ್ರೆ, ಇಲ್ಲಪ್ಪ, ನಾನು ಎಲ್ಲರೊಂದಿಗೆ ಸೇರಬೇಕು, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಒಳ್ಳೆ ತನದಲ್ಲಿ ಕಾಣಬೇಕು ಅಂತ ಚಿಂತಿಸಬೇಕಾದ್ರೆ ಆತ್ಮ ಅದನ್ನ ಪ್ರಚೋದನಕಾರಿಯಾಗಿ ಒಳಿತಾಗಿ ಮಾರ್ಪಡಿಸುತ್ತದೆ. ಹಾ, ನೋಡದ, ನನ್ನನ್ನು ಯಾರು ಒಳ್ಳೆ ಜನನೇ ಸೇರುದಿಲ್ಲ ಅಂತ ಹೇಳಿಬಿಟ್ರು, ಇನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಜನ ಸೇರುದಿಲ್ಲ ಅಂದ್ರೆ ಹೃದಯ ಡಿಸೈಡ್ ಮಾಡ್ತದೆ, ಇನ್ನು ನೀನು ಯಾವ ಕಾರಣಕ್ಕೂ ಜನ ಸೇರಬೇಡ, ಯಾರೊಂದಿಗೂ ಸೇರಬೇಡ. ನೋಡಿ, ಕೆಲವರ ಸ್ವಭಾವಗಳನ್ನ ನೋಡಿ, ನಿಮ್ಮಲ್ಲಿ ನಿಮ್ಮ ನಮ್ಮ ಸ್ವಭಾವಗಳನ್ನ ನಾವು ಚಿಂತಿಸು. ಒಂದು ಸಾರಿ ನಾವು ಡಿಸೈಡ್ ಮಾಡ್ತೇವೆ, ಅವನಂಗೆ ಹೇಳ್ದ ಬಿಟ್ಬಿಡ್ತೀನಿ, ನಾನು ಬಿಡುದಿಲ್ಲ, ಯಾವುದೇ ಕಾರಣಕ್ಕೂ ಬಿಡುದಿಲ್ಲ, ಹೃದಯದಲ್ಲಿ ತೀರ್ಮಾನಿಸಿ ಆಯ್ತು, ಬಿಡಕ್ಕಾಗುದಿಲ್ಲ. ಏ, ಒಂದು ಚೂರು ಮರ್ಯಾದೆ ಕೊಡೋದಿಲ್ಲ ಅವನಿಗೆ, ಮರ್ಯಾದೆನೇ ಇಲ್ಲ ಅಂದಿದ ತಕ್ಷಣ ಹೃದಯ ಡಿಸೈಡ್ ಮಾಡ್ತದೆ, ಇನ್ಯಾಕೆ ನಾನು ಮರ್ಯಾದೆ ಕೊಡಬೇಕು, ಅವ್ನು ಹೇಳಾಯ್ತಲ್ಲ, ಇನ್ನು ನಾನು ಮರ್ಯಾದೆ ಕೊಡೋದಿಲ್ಲ, ಹೃದಯ ಡಿಸೈಡ್ ಮಾಡಿ ಆಯ್ತು. ಎಲ್ಲವೂ ಹೃದಯದಿಂದ. ಪ್ರಿಯರೇ, ಇದೇನೆ ನಾವು ನೋಡ್ತೇವೆ ಇವತ್ತು ಸಂತ ಸ್ನಾನಿಕ ಯೌವನರ ದಿನವನ್ನು ನಾವು ಸ್ಮರಿಸಬೇಕಾರೆ, ಅವರ ಮರಣದ ದಿನವನ್ನು ಸ್ಮರಿಸ್ತಾ ಇದ್ದೇವೆ, ಹಬ್ಬವನ್ನು ಸ್ಮರಿಸ್ತಾ ಇದ್ದೇವೆ. ಈ ಸಂತನಾದಂತಹ ಯೌವನರು, ಸ್ನಾನಿಕ ಯೌವನರು, ಸತ್ಪುರುಷನಾದಂತಹ ಸ್ನಾನಿಕ ಯೌವನರು ಹಾಗೂ ವಿಶ್ವಾಸಿಯಾದಂತಹ ಸ್ನಾನಿಕ ಯೌವನರು ದೇವರಿಂದ ಕರೆ ಹೊಂದಿ ಯೇಸುಸ್ವಾಮಿಯ ಮಾರ್ಗವನ್ನು ಸಿದ್ಧಪಡಿಸಲಿಕ್ಕೆ ಜಕ್ಕಾರ್ಯ ಹಾಗೂ ಎಲಿಜಬೆತ್ತಮ್ಮನ ಗರ್ಭದಲ್ಲಿ ಹುಟ್ಟಿದಂತಹ ಅಭಿಷಕ್ತ ಸ್ನಾನಿಕ ಯೌವನರು, ಅವರ ಶಿರಶ್ಛೇದನದ ದಿನ ಇವತ್ತು. ಯಾತಕ್ಕಾಗಿ? ಒಂದು ಹೆಣ್ಣಿಗಾಗಿ, ಒಂದು ಹೆಣ್ಣಿಗಾಗಿ, ಒಂದು ಹೆಣ್ಣಿನ ಹಗೆತನಕ್ಕಾಗಿ, ಒಂದು ಹೆಣ್ಣಿನ ನೃತ್ಯಕ್ಕಾಗಿ ಸ್ನಾನಿಕ ಯೌವನರ ಶಿರಚ್ಛೇದನ ಮಾಡಲಾಯಿತು. ಅಂದ್ರೆ ಕತ್ತರಿಸಲಾಯಿತು, ಸ್ನಾನಿಕ ಯೌವನರ ಕುತ್ತಿಗೆಯನ್ನು ಕತ್ತರಿಸಲಾಯಿತು.
ಕಾರಣ ಏನು? ಯೆರೋದ್ಯಳಲ್ಲಿದ್ದಂತಹ ವೈರಾಗ್ಯ, ಯೆರೋದ್ಯಳಲ್ಲಿ ಹೃದಯದಲ್ಲಿ ತುಂಬಿ ಹೋಗಿದ್ದಂತಹ ವೈರಾಗ್ಯ, ಅವಳನ್ನ ಕೊಲ್ಲಬೇಕೆಂಬುದಾಗಿ ಸಂಚು ಮಾಡುತ್ತಾ ಇದ್ದಳು ಯೆರೋದ್ಯಳು ಸಂಚು ಮಾಡುತ್ತಾ ಇದ್ದಳು. ಹೇಗೆ ಕೊಲ್ಲಬೇಕು, ಯಾವ ತರದಲ್ಲಿ ಕೊಲ್ಲಬೇಕು, ಯಾವ ವಿಷಯದಲ್ಲಿ ಯಾವಲ್ಲಿ ಸಿಕ್ಕಿಸಬೇಕೆಂಬುದಾಗಿ ಯೆರೋದ್ಯಳು ಯೋಹಾನನಿಗೆ ಸಂಚು ಮಾಡ್ತಾ ಇದ್ದಳು. ಯಾಕೆಂದ್ರೆ ಯೆರೋದ್ಯಳಿಗೂ ಯೆರೋದನಿಗೂ ಇದ್ದಂತಹ ಸಂಬಂಧವನ್ನು ಕುರಿತು ಬರುವಾಗ ಯೆರೋದನು ಯೆರೋದ್ಯನನ್ನಾಗಲಿ ಯೆರೋದನ ರಾಜನಾಗಲಿ ಯೋಹಾನನು ಹೇಳಬೇಕಾದ್ರೆ ಯೆರೋದನ ಮನಸ್ಸು ಕಳವಳಗೊಳ್ಳುತ್ತಾ ಇತ್ತು, ಭಯವಾಗ್ತಾ ಇತ್ತು. ಅಯ್ಯೋ ಇವನು ಸಂತ, ಇವನು ಸತ್ಪುರುಷ, ಅಯ್ಯೋ ಇವನು ಏನು ಮಾಡಬಾರದು, ಅಯ್ಯೋ ಇವನು ಅವನನ್ನ ಅವನನ್ನ ಭಯವಿತ್ತು ಯೆರೋದನಿಗೆ. ಅವನನ್ನು ಏನು ಮಾಡ್ತಾ ಇರಲಿಲ್ಲ, ಪದೇ ಪದೇ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಬೇಕಾದ್ರೆ ಯೆರೋದಿಗೆ ಬೆಂಕಿ ಹತ್ಕೊಳ್ತಾ ಇತ್ತು. ಅಯ್ಯೋ ಯೆರೋದ ಎಲ್ಲಿ ಬದಲಾವಣೆ ಆಗಿಬಿಡ್ತಾನೆ, ಅವನು ಬದಲಾವಣೆ ಆದ್ರೆ ಅಯ್ಯೋ ಇನ್ನು ನಾನು ರಸ್ತೆಗೆ ಹೋಗ್ಬೇಕಾಗ್ತದೆ, ನನ್ನ ಮಗಳು ರಸ್ತೆಗೆ ಹೋಗ್ಬೇಕಾಗ್ತದೆ, ಅಯ್ಯೋ ಏನ್ ಮಾಡೋದು, ಇವನು ಯಾವಾಗ್ಲೂ ನನ್ನ ಬಗ್ಗೆನೇ ಹೇಳ್ತಾ ಇದ್ದಾನೆ, ನಾನೇನ್ ಮಾಡೋದು, ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ, ಅವನ ಏನ್ ಏನಾದ್ರೂ ಮಾಡಿ ಕೊಲ್ಲಬೇಕು ಎಂಬುದಾಗಿ ಯೆರೋದಿಯಳು ಅವಣಿಸುತ್ತಾ ಇದ್ದಳು. ಆದರೆ ಒಂದು ದಿನ ಬಂದೇ ಬಿಟ್ಟಿತು. ಯೆರೋದನ ಹುಟ್ಟಿದ ದಿನದಂದು ಯೆರೋದಿಯ ಮಗಳು ನೃತ್ಯ ಮಾಡುವಾಗ ಮೆಚ್ಚಿದಂತಹ ಕುಡಿದು ಮತ್ತನಾಗಿ ಹೋದಂತಹ ಯೆರೋದಿ ಹೇಳಿಬಿಟ್ಟ, ನೀನು ಏನ್ ಕೇಳಿದ್ರು ಕೊಡ್ತೇನೆ, ಅರ್ಧ ರಾಜ್ಯನ ಬೇಕಾದ್ರೆ ಕೊಡ್ತೇನೆ ಎಂಬುದಾಗಿ ಓಡಿದಳು. ತನ್ನ ತಾಯಿಯ ಬಳಿ ಹೋಗಿ ಕೇಳಿದಳು, ಯಾಕೆಂದ್ರೆ ಅವಳು ಅಜ್ಞಾನಿಯಾಗಿದ್ದಳು ಯೆರೋದಿಯ ಮಗಳು. ಸಮಯ ಕಾಯುತ್ತಾ ಇದ್ದಂತಹ ಯೆರೋದಿಯು ಕೇಳಿದ್ದು ಒಂದೇ, ನನಗೆ ಸ್ನಾನಿಕವನ್ನು ತಲೆ ಬೇಕು ಅಂತ ಕೇಳು, ಬೇರೆ ಏನನ್ನು ಕೇಳಬೇಡ. ಯಾಕಂದ್ರೆ ಒಂದು ಪಕ್ಷ ನೀನು ಕೇಳದೆ ಹೋದ್ರೆ ನಾಳೆ ರಸ್ತೆಗೆ ಹೋಗ್ಬೇಕಾಗ್ತದೆ, ನಾ ಬೀದಿಗೆ ಹೋಗ್ಬೇಕಾಗ್ತದೆ. ಇವತ್ತು ನೋಡಿ ಎಷ್ಟೋ ಜನ ಹೆಂಡತಿಯರು ತನ್ನ ಗಂಡನ ಆಸ್ತಿಗಾಗಿ, ಸೊತ್ತಿಗಾಗಿ, ತನ್ನ ಗಂಡನನ್ನು ತುಳಿಯುವುದಕ್ಕಾಗಿ, ಡಿವಾರ್ಸ್ ಕೊಡಬೇಕಾದ್ರೂ ಏನು ಬೇಕು, ನನಗೆ ಆಸ್ತಿ ಕೊಡಬೇಕು, ನನಗೆ ಅರ್ಧ ಕೊಡಬೇಕು, ನನಗೆ ದಶಮ ಭಾಗ ಕ್ಷಮಿಸಿ, ನನಗೆ ಬರುವ ಸಂಬಳದಲ್ಲಿ ಅರ್ಧ ಕೊಡಬೇಕು. ಒಂದೇ ದಿನದಲ್ಲಿ ನೋಡಿ ಪತ್ರಿಕೆ 6 ಲಕ್ಷ ಕೊಡಬೇಕು, 3 ಲಕ್ಷ ಕೊಡಬೇಕು, 1 ಲಕ್ಷ ಕೊಡಬೇಕು, ಅವನ ಆಸ್ತಿ ನನಗೆ ಬರೆದು ಕೊಡಬೇಕು. ಪಾಚಾಳಿ ಹೆಂಡತಿಯ ಯೆರೋದಿಳಂತಿರುವವರ ಸ್ವಭಾವವದು. ಒಂದು ಒಳ್ಳೆಯ ಪತ್ನಿ ತನ್ನ ಗಂಡನಲ್ಲಿ ಆಧರಿಸಿಕೊಂಡು ದೇವರು ಕೊಟ್ಟ ಗಂಡನೊಂದಿಗೆ, ಮಕ್ಕಳೊಂದಿಗೆ, ಕುಟುಂಬದೊಂದಿಗೆ ಸಂತೋಷಿಸುತ್ತಾಳೆ. ಯೆರೋದಿಳಂತೆ ಜೀವಿಸುವವಳು ಕುಟುಂಬವನ್ನು ಒಡೆದು ಹಾಕಿ ತಾನೊರಗೆ ಹೋಗಿ ಅನುಭವಿಸಲು ಚಿಂತಿಸುತ್ತಾಳೆ. ಒಂದು ಪತಿಯಾಗಿರಬಹುದು, ಗಂಡನೇ ಆಗಿರಬಹುದು, ಹೆಂಡತಿ ಆಸ್ತಿಗಾಗಿ ಹೊಂಚಿ ಹಾಕುವಂಥದ್ದು, ಮಕ್ಕಳಾಗಿರಬಹುದು ಎತ್ತವರ ಆಸ್ತಿಗಾಗಿ ಹೊಂಚಿ ಹಾಕುವಂಥದ್ದು. ಹೀಗೆ ಸಮೂಹದಲ್ಲಿ ಹಲವಾರು ವಿಷಯದಲ್ಲಿ, ಹಲವಾರು ಕಾರ್ಯದಲ್ಲಿ ನಾವು ನೋಡುತ್ತೇವೆ ವೈರಾಗ್ಯ ಸಾಧನೆ. ಅದಕ್ಕಾಗಿ ನೋಡಿ ಕೊಲೆಗಳನ್ನು ಮಾಡ್ತಾ ಇದ್ದಾರೆ, ಕೊಲೆಗಳು ನಡೆಯುತ್ತಾ ಇದೆ. ಕಾರಣ ಯೆರೋದಿಯಳ ಸ್ವಭಾವ. ಪ್ರಿಯರೇ, ಇಲ್ಲಿ ನಾವು ಚಿಂತಿಸಬೇಕು, ನಾನು ಮತ್ತು ನೀವು ಆಲೋಚಿಸಬೇಕು. ನನ್ನಲ್ಲಿ ಯೆರೋದಿಯ ಸ್ವಭಾವವಿದೆ, ನನ್ನ ಮನೆಯಲ್ಲಿ ನನ್ನ ಅಠಮಾರಿತನದಿಂದ ನನಗೆ ಗೊತ್ತೇನು ಮಾಡಬೇಕು ಅಂತ, ನನಗೆ ಗೊತ್ತೇನು ಮಾಡಬೇಕೆಂದು ಮಕ್ಕಳ ಮನಸ್ಸನ್ನು ಕೆಡಿಸಿ, ಬಂಧುಗಳ ಮನಸ್ಸನ್ನು ಕೆಡಿಸಿ, ಕುಟುಂಬದಲ್ಲಿ ತಂದೆ ತಾಯಿಯ ಮನಸ್ಸನ್ನು ಕೆಡಿಸಿ, ಒಡಹುಟ್ಟಿದವರ ಮನಸ್ಸನ್ನು ಕೆಡಿಸಿ, ತಾನು ಗೆಲ್ಲಬೇಕು, ತನ್ನ ಗಂಡನ ನಶಿಸಿ ಹೋಗಬೇಕು, ಅಥವಾ ಪ್ರಾರ್ಥನಾ ವೀರ ನಶಿಸಿ ಹೋಗಬೇಕು, ಒಂದು ಯಾಜಕ ನಶಿಸಿ ಹೋಗಬೇಕು, ಅಥವಾ ಒಬ್ಬ ಸ್ಥಾನಮಾನದಲ್ಲಿ ನಶಿಸಿ ಹೋಗಬೇಕು, ಒಬ್ಬ ಪ್ರಾರ್ಥನಾ ವೀರ ನಶಿಸಿ ಹೋಗಬೇಕೆಂಬುದಾಗಿ ತುಳಿಯಲು ಯತ್ನಿಸುವಂತಹ ಯೆರೋದಿಯಂತೆ ಜೀವಿಸುವಂತಹ ನಾನು, ನೀವು, ಕುಟುಂಬದಲ್ಲಿರುವವರು, ಯಾಜಕರು, ಶುಭ ಸಂದೇಶ ಸಾರುವವರು, ಪ್ರಾರ್ಥಿಸುವವರು, ಸಭಾಪಾಲಕರುಗಳು, ಪಾಸ್ಟರ್ಸ್ಗಳು, ಈಗ ಒಂದೊಂದು ವ್ಯಕ್ತಿಯಲ್ಲಿ ಯೆರೋದಿಯ ಸ್ವಭಾವಗಳು ಅಡಕವಾಗಿದೆ. ಪ್ರಿಯರೇ, ದೇವರಿಗೆ ಸಮರ್ಪಿಸೋಣ. ಯೇಸುವೆ ಕರುಣಿಸಿರಿ ರಾಜ, ನಮ್ಮಲ್ಲಿ ತುಂಬಿಕೊಂಡಿರುವಂತಹ ಯೆರೋದಿಯ ಸ್ವಭಾವ, ವೈರಾಗ್ಯದ ಸ್ವಭಾವ, ಶತ್ರುತ್ವದ ಸ್ವಭಾವ, ಹಗೆತನದ ಸ್ವಭಾವ, ಕ್ರೂರವಾದ ಸ್ವಭಾವ, ಸ್ವಾಮಿ ಹೊಂಚು ಹಾಕಿ, ಸಂಚು ಮಾಡಿ, ಬರೀ ಮಾತುಗಳಿಂದ, ಕೆಟ್ಟತನದ ಚಿಂತೆಗಳಿಂದ ನಶಿಸಬೇಕು ಎಂಬುದಾಗಿ ಒಂದೊಂದು ವ್ಯಕ್ತಿಯನ್ನು ನಾವು ನಶಿಸುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ವೈರಾಗ್ಯವೇ ರಕ್ತದಲ್ಲಿ ಯೆರೋದಿಯಳಂತೆ ಅಡಕವಾಗಿರುವ ಕಾರಣ ಸ್ವಾಮಿ, ನಾವು ನಮ್ಮನ್ನ ಬದಲಾಯಿಸಿಕೊಳ್ಳದೆ ಹೃದಯ ಹೇಳುವುದನ್ನೇ ಕೇಳುತ್ತಾ ಇದ್ದೇವೆ ಸ್ವಾಮಿ. ಒಬ್ಬನನ್ನು ನಶಿಸಬೇಕು ಎಂಬುದಾಗಿ, ಒಬ್ಬನನ್ನು ಒಂದು ಕುಟುಂಬವನ್ನು ಹಾಳು ಮಾಡಬೇಕು ಎಂಬುದಾಗಿ ಒಂದು ವ್ಯಕ್ತಿಯ ನಿಮಿತ್ತವಾಗಿ ಕುಟುಂಬವನ್ನೇ ನಾಶ ಮಾಡುತ್ತೇವೆ ಸ್ವಾಮಿ. ಇಡೀ ಲೋಕದಲ್ಲಿ ಒಂದು ವ್ಯಕ್ತಿ ನಿಮಿತ್ತವಾಗಿ ಕುಟುಂಬಗಳನ್ನೇ ನಾಶ ಮಾಡುತ್ತಾ ಇದ್ದಾರೆ ಸ್ವಾಮಿ. ಯೆರೋದಿಯಳಂತೆ ಜೀವಿಸುತ್ತಾ ಇದ್ದೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ಇಂದು ನಾವು ಪ್ರಾರ್ಥಿಸುವ ಈ ಪ್ರಾರ್ಥನೆಗೆ ಕಿವಿಗೊಟ್ಟು ನಮ್ಮ ಹೃದಯದಲ್ಲಿರುವ ಕೆಟ್ಟವುಗಳನ್ನು ನಾಶ ಮಾಡಿ ನಮ್ಮ ಆತ್ಮವು ಸ್ವಾಮಿ ಹೇಳುವಂತವುಗಳಿಗೆ ನಿಮ್ಮ ಸಾಮ್ರಾಜ್ಯವನ್ನು ಸೇರಲು ಯೋಗ್ಯರಾದ ಪ್ರಜೆಗಳಾಗಿ ಬಾಳುವಂತಹ ಪವಿತ್ರಾತ್ಮ ಕೃಪೆಯನ್ನು ನಮಗೆ ಕರುಣಿಸಿರಿ ಸ್ವಾಮಿ.
ನೋಡುತ್ತಾ ಇದ್ದೇವೆ ಸ್ವಾಮಿ, ಹೆಂಡತಿ ಎರೋಧಿಯಳಾಗಿ ಜೀವಿಸುತ್ತಾಳೆ ಕುಟುಂಬಗಳಲ್ಲಿ. ತನ್ನ ಮನೆಗೆ ಬರುವವರ ಅತಿಥಿ ಸತ್ಕಾರಗಳಿಲ್ಲ, ಬರುವ ಮನೆಗೆ ಬರುವವರಲ್ಲಿ ತಾರತಮ್ಯ. ತನ್ನ ಮನೆಗೆ ಬಂದರೂ ಸಹ ಗೌರವವಿಲ್ಲ, ಅಥವಾ ಹಿರಿಯರು ಬಂದರೂ ಗೌರವವಿಲ್ಲ. ಕುಟುಂಬದಲ್ಲಿ ನಾನು ಹೇಳಿದಂತೆ ನಡೆಯಬೇಕೆಂದು ಜೀವಿಸುವಂತ ಎರೋಧಿಯಳಂತ ಸ್ತ್ರೀಯರು ಕುಟುಂಬದಲ್ಲಿ ಅಧಿಕಾರ ಮಾಡಿ, ದಬ್ಬಾಳಿಕೆ ಮಾಡಿ, ಹಣದ ನಿಮಿತ್ತವಾಗಿ, ಆಸ್ತಿಯ ನಿಮಿತ್ತವಾಗಿ, ಹೆಂಡತಿ ಸೊತ್ತಿನ ನಿಮಿತ್ತವಾಗಿ ದಬ್ಬಾಳಿಕೆ ಮಾಡುವಂತ ಎಷ್ಟೋ ಜನ ಎರೋದಿಳಂತ ಗಂಡಂದಿರು, ಮಕ್ಕಳು, ಒಡವುಟ್ಟಿದವರು ಪ್ರತಿಯೊಬ್ಬರು ಸ್ವಾಮಿ. ಸ್ವಾಮಿಯಿಂದ ಸ್ನಾನಿಕ ಯವಾನರ ಶಿರಶ್ಚೇದನ ಒಂದು ಹೆಣ್ಣಿಗಾಗಿ ನಡೆಯಿತು ಸ್ವಾಮಿ, ಒಂದು ಹೆಣ್ಣಿನ ವೈರಾಗ್ಯಕ್ಕಾಗಿ ನಡೆಯಿತು ಸ್ವಾಮಿ. ಹೌದು ಸ್ವಾಮಿ, ಹಾಗೆ ಪ್ರಭು ಯೇಸುವಿನ ಅಪ್ಪ ತಂದೆಯೇ, ಪ್ರಭು ಯೇಸುವಿನ ಮರಣವೂ ಸಹ ವೈರಾಗ್ಯಕ್ಕಾಗಿ ನಡೆಯಿತು ಸ್ವಾಮಿ. ಅವರ ಜೀವನದ ಶೈಲಿಯನ್ನು ನೋಡಿ, ಅವರ ಅದ್ಭುತಗಳನ್ನು ನೋಡಿ, ಅವರ ಸತ್ಯಗಳನ್ನು ನೋಡಿ, ಅವರು ಮಾಡುತ್ತಿರುವ ಮಹತ್ಕಾರ್ಯಗಳನ್ನು ನೋಡಿ, ಪ್ರಭು ಯೇಸುವನ್ನ ಸಂಚು ಮಾಡಿ ಯೆರೋದಿಯನ ಸ್ವಭಾವವನ್ನು ಪಡೆದಂತಹ ಸದುಕಾಯರು, ಪರಿಸಾಯರುಗಳು, ಧರ್ಮಶಾಸ್ತ್ರಿಗಳು ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ನಿಮ್ಮ ಪ್ರಿಯ ಪುತ್ರನನ್ನೇ ಕೊಲೆಗೈದರು ಸ್ವಾಮಿ. ಅಂತ ಎಷ್ಟೋ ಜನ ಪ್ರೇಷಿತರು ಸ್ವಾಮಿ, ಸಂತರುಗಳು, ರಕ್ತ ಸಾಕ್ಷಿಗಳು ಸ್ವಾಮಿ. ಯೆರೋದಿಯರಂತಹ ವೈರಾಗ್ಯಗಳ ನಿಮಿತ್ತವಾಗಿ ಶುಭ ಸಂದೇಶವನ್ನು ಸಾರುತ್ತಾ ಇದ್ದಾರೆ. ಇವರ ಮೂಲಕವಾಗಿ ಹಲವಾರು ಜನ ರಕ್ಷಣೆ ಹೊಂದುತ್ತಾರೆ, ಯೇಸು ಕ್ರಿಸ್ತರನ್ನ ಸ್ವೀಕರಿಸುತ್ತಾರೆ ಎಂಬಂತಹ ಕಾರಣದಿಂದ, ವೈರಾಗ್ಯದಿಂದ, ಛಲದಿಂದ ಹುಡುಕಿ ಪ್ರೇಷಿತರನ್ನು ಕೊಂದರು ಸ್ವಾಮಿ. ನಾವು ಸಹ ಇದೇ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮೊಳಗೆ ಕೆಟ್ಟದ್ದು ತುಂಬಿಕೊಂಡು ಎರೋದಿಯಳಂತೆ ಜೀವಿಸುತ್ತಾ ಇದ್ದೇವೆ. ಅವನು ಬಿಡುವುದಿಲ್ಲ, ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಸಮಯ ಸಿಕ್ಕಲಿ, ಬರಲಿ ನನ್ನ ಮನೆಗೆ, ನಾನೇನ್ ಮಾಡಬೇಕು ಅಂತ ಗೊತ್ತು, ನನಗೆ ಗೊತ್ತು, ಎಲ್ಲಿ ಅವಮಾನ ಪಡಿಸಬೇಕಂತ ಗೊತ್ತು, ಇಂತಹ ಚಿಂತನೆಗಳು ನಮ್ಮಲ್ಲಿ ತುಂಬಿ ಹೋಗಿದೆ ಸ್ವಾಮಿ. ಬೇರೆ ಚಿಂತಿಸಿ ಪ್ರಾರ್ಥಿಸಿರಿ, ನಿಮ್ಮನ್ನು ಒಂದು ಒಮ್ಮೆ ಪರಿಶೀಲಿಸಿಕೊಳ್ಳಿ, ನಮ್ಮನ್ನು ನಾವು ಒಮ್ಮೆ ಪರಿಶೀಲಿಸಿಕೊಳ್ಳಬೇಕು ಪ್ರಿಯರೇ. ಬರೇ ನಾವು ಪ್ರಾರ್ಥನೆ ಮಾಡುವುದರಲ್ಲಿ ಪ್ರಯೋಜನವಿಲ್ಲ, ಬರೇ ಕಾಟಾಚಾರದ ಪ್ರಾರ್ಥನೆ ಆಗಲಿ ಅಥವಾ ಅನುದಿನದ ಪ್ರಾರ್ಥನೆ ಆಗಲಿ, ಬರೀ ಪ್ರಾರ್ಥನೆಯಿಂದ ಯಾವ ಪ್ರಯೋಜನವೂ ಅಲ್ಲ. ನಾವು ನಮ್ಮನ್ನ ಬದಲಾಯಿಸಿಕೊಳ್ಳುವಾಗ ಮಾತ್ರವೇ ನಮ್ಮ ಪ್ರಾರ್ಥನೆ ದೇವರಿಗೆ ಸನ್ನುತ ನೋಡಿ, ಎರೋದಿಯಳು ತನ್ನ ಮಗಳಿಗೆ ಚಾಡಿ ಹೇಳಿಕೊಟ್ಲು, ಹಾಗೆ ನಾವು ಸಹ ಚಾಡಿ ಹೇಳಿಕೊಡುತ್ತೇವೆ ಇನ್ನೊಬ್ಬರ ಬಗ್ಗೆಯಲ್ಲಿ, ಇನ್ನೊಬ್ರು ಹೇಳುವುದನ್ನ ಕೇಳುತ್ತೇವೆ. ಅದೇ ರೀತಿ ಎರೋದಿಯ ಮಗಳು ತಾಯಿ ಹೇಳಿದನ್ನ ಕೇಳಿದ್ಲು, ಸತ್ಯ ಏನಂತ ಗೊತ್ತಿಲ್ಲದೆ, ಅರ್ಧ ಗೊತ್ತಿತ್ತು, ಆದ್ರೆ ಆ ಶಿರಚ್ಛೇದನದ ಹಿಂದೆ ಗೊತ್ತಿರಲಿಲ್ಲ. ನಾವು ಮತ್ತೊಬ್ಬರಿಗೆ ಚಾಡಿ ಹೇಳ್ತೇವೆ, ದೂಷಣೆ ಮಾಡ್ತೇವೆ. ಒಂದು ವ್ಯಕ್ತಿ ಒಳ್ಳೆಯವನಾಗಿದ್ದರೂ ಸಹ ನಮಗೆ ಸಿಕ್ಕಲಿಲ್ಲ ಅಥವಾ ನಾನು ಹೇಳಿದಾಗೆ ಕೇಳಲಿಲ್ಲ ಎಂಬುದಾಗಿ ಆ ವ್ಯಕ್ತಿಯಲ್ಲಿ ಕೊರೆಯ ಅಸ್ತ್ರವಾಗಿ ವ್ಯಕ್ತಿಯ ಹೆಸರನ್ನು ಕೆಡಿಸಲಿಕ್ಕೆ ಯತ್ನಿಸುತ್ತೇವೆ. ಚಿಂತಿಸು ನನ್ನ ಸಹೋದರ ಸಹೋದರಿ, ಈ ದಿನದ ಈ ಧ್ಯಾನ ಚಿಂತಿಸು ಚಿಂತಿಸು ಚಿಂತಿಸು, ನಿನ್ನನ್ನು ಬದಲಾಯಿಸಿಕೋ. ಯೆರೋದಿಯಳ ನಿನ್ನ ಜೀವನವನ್ನ ನಶಿಸಿ ಹಾಕು. ಇಂದು ನಿನ್ನ ಹೃದಯದಲ್ಲಿರುವಂತಹ ಕೆಟ್ಟದನ್ನ ತೆಗೆದುಹಾಕಿ ಒಳಿತಾದುದನ್ನು ಚಿಂತಿಸಿ ಆತ್ಮರಿಂದ ತುಂಬಿ ನಿನ್ನ ಆತ್ಮವನ್ನ ಮುನ್ನಡೆಸಿಕೋ ನನ್ನ ಸಹೋದರ ಸಹೋದರಿ. ಯೇಸುವೇ, ಪವಿತ್ರ ಆತ್ಮರೇ, ಅಪ್ಪ ತಂದೆಯೇ, ಒಣ ಹೃದಯದಿಂದ ನಾವು ನಿಮ್ಮನ್ನು ಆರಾಧಿಸುವಂತಹ ಭಾಗ್ಯವನ್ನ ನಮಗೆ ಕರುಣಿಸಿರಿ ಸ್ವಾಮಿ. ಪಿತಸುತ ಪವಿತ್ರ ಆತ್ಮನಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಅಮೇನ್. ಸುಪ್ರಭಾತ ಪ್ರಾರ್ಥನೆಗೆ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ ನಮ್ಮ ಪ್ರೀತ ದೇವನೇ, ರಕ್ಷಕನೇ, ರಾಜ, ನಮ್ಮೆಲ್ಲರ ನಡೆಸುವ ತಂದೆ ನೀವಾಗಿದ್ದೀರಿ ತಂದೆ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಒಳ್ಳೆ ನಿದ್ದೆ ಕೊಟ್ಟು ಬಿಡಿಸಬೇಕಾಗಿ ಸ್ತೋತ್ರ ತಂದೆ, ಆರಾಧನೆ ಮಹಿಮೆ ತಂದೆ. ಪ್ರಾರ್ಥನೆಗೆ ನಾವು ಎದ್ದು ಕೂಡಿಸಿದ್ದೀವಿ ತಂದೆ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರಲಿ ದೇವನೇ, ರಾಜಾದಿ ರಾಜನೇ, ಪ್ರೀತ ತಂದೆಯೇ, ನಾವೆಲ್ಲರೂ ನಿಮ್ಮ ಮಕ್ಕಳು ತಂದೆ. ನಮ್ಮನ್ನು ಪ್ರಾರ್ಥನೆ ಕೂತು ಕೇಳುವಂತ ನಮ್ಮನ್ನು ನಡೆಸಿದಂತೆ ತಂದೆ. ಅಪ್ಪ ನಮ್ಮನ್ನೆಂದು ಕೈ ಬಿಡದೆ ನಮ್ಮನ್ನು ನಡೆಸುವ ನಮ್ಮ ಪ್ರೀತ ತಂದೆಯೇ, ಸೋತ ತಂದೆ, ಆರಾಧನೆ ಮಹಿಮೆ ತಂದೆ. ಅಪ್ಪ ಏಸಪ್ಪ ನಾವು ನಿಮ್ಮ ಮಕ್ಕಳು ತಂದೆ. ನಮ್ಮ ಗೊತ್ತಿಲ್ಲದನ್ನು ಹೇಳಿಕೊಡುವ ನಮ್ಮ ಪ್ರೀತ ತಂದೆ, ಸೋತ ತಂದೆ, ಆರಾಧನೆ ತಂದೆ. ಅಪ್ಪ ನಮಗಾಗಿ ಪವಿತ್ರಾತ್ಮನ ಕೊಟ್ಟು ಪವಿತ್ರಾತ್ಮರು ನಮಗೆ ಪ್ರತಿ ಒಂದನ್ನು ಹೇಳಿಕೊಡುವ ಆತ್ಮರು ನೀವಾಗಿದ್ದೀರಿ ತಂದೆಯೇ. ಆತ್ಮನೇ ಪ್ರಾರ್ಥನೆ ಮಾಡಬೇಕಂದ್ರೆ ಗೊತ್ತಲ್ಲಿ ಸಹಾಯ ಮಾಡುವ ಪವಿತ್ರಾತ್ಮರು
ನೀವೇ ತಂದೆ ಅಪ್ಪ ಹೌದು ತಂದೆ ಪ್ರಾರ್ಥನೆ ಮಾಡಬೇಕ್ರೆ. ನನ್ನ ಜೊತೆಲಿ ಎಲ್ಲರನ್ನು ನಿಮ್ಮ ಆಶೀರ್ವದಿಸಿ ತಂದೆ, ಎಲ್ಲ ಮಕ್ಕಳು ನಿಮ್ಮ ಮಕ್ಕಳಾಗಿದ್ದಾರೆ ತಂದೆಯೇ ಅಪ್ಪ. ಹಾಗೆ ತಂದೆ ನಮ್ಮ ಕುಟುಂಬದಲ್ಲಿ ಇರುವ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಇದೆ ತಂದೆ. ನೀವು ನಿಮ್ ಜೊತೆಲೇ ಇರಬೇಕು ತಂದೆ. ನಮ್ಮ ಪ್ರಿಯ ತಂದೆ, ಸೋತ ತಂದೆ, ಆರಾಧನೆ ಮಹಿಮೆ ತಂದೆಯೇ, ರಾಜಾದಿ ರಾಜನೇ, ನಮ್ಮ ನೀವು ನಾವೆಲ್ಲ ನಿಮ್ಮ ಮಕ್ಕಳು ತಂದೆ. ನಿಮ್ಮ ಮಕ್ಕಳು ಹೇಗೆ ನಮ್ಮನ್ನು ನಡೆಸುವ ತಂದೆ ನೀವಾಗಿದ್ದೀರಿ ತಂದೆಯೇ ಅಪ್ಪ. ಎಲ್ಲದನ್ನು ನಾವೆಲ್ಲೂ ಕಳೆದು ಹೋಗದಂತೆ ನಮ್ಮನ್ನು ಜೊತೆಲೇ ಇದ್ದು ನಡೆಸುವ ತಂದೆ. ದೂತರ ನಮ್ಮ ಜೊತೆ ಕಳಿಸ್ಕೊಳ್ಳಿ ತಂದೆ. ಯಾವುದೇ ಸೋದನೆ ತೊಂದರೆಗಳು ಯಾವು ಬರದಂತೆ ಆ ಟೈಮ್ನಲ್ಲಿ ನಮ್ಮ ಜೊತೆಲಿ ಇದ್ದು ರಕ್ಷಿಸಿ ಕಾಪಾಡುವಂತೆ ಕಳಿಸ್ಕೊಡಿ ತಂದೆ ಅಪ್ಪ. ದೂತರುಗಳು ನಿಮಗೂ ತಾಯಿ ನಿಮ್ಮನ್ನು ಕೊಟ್ಟಿದ್ದು ನಮ್ಮ ಪ್ರೀತಿ ತಂದೆಯೇ. ಏಕ ದೇವನೇ ನಮ್ಮ ಪ್ರೀತಿ ತಂದೆಗೆ ಸೋತ ತಂದೆ. ಸೈನ್ಯಗಳ ಒಡೆದಾದ ಸರ್ವೇಶ್ವರ ಸೋತ ತಂದೆ. ಪ್ರೀತಿ ತಂದೆ ಯೇಸುವೆ ಸೋತ ತಂದೆ. ಪವಿತ್ರಾತ್ಮನೆ ವರಗಳ ದಾಸರೇ ಸೋತ ತಂದೆ. ಆರಾಧನೆ ಮಮ್ಮಿ ತಂದೆಯೇ ಅಪ್ಪ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಇಲ್ಲಿ ತಂದೆ. ಎಲ್ಲರಿಗೂ ನಮ್ಮ ಮಕ್ಕಳಾಗಿ ನಿಮ್ಮ ಆಶೀರ್ವಾದ ಎಲ್ಲರಿಗೂ ತುಂಬಲಿ ನಮ್ಮ ಪ್ರಿಯ ತಂದೆಯೇ. ಪಿತನ ಸುತ್ತನ ಪವಿತ್ರಾತ್ಮ ನಾಮದಲ್ಲಿ ಆಮೆ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಸರ್ವರನ್ನು ನಾವು ಪ್ರೀತಿಸಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ ನೋಯಿಸಿದವರನ್ನ ಕ್ಷಮಿಸಬೇಕು. ಪವಿತ್ರಾತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಸರ್ವರನ್ನು ನಾ ಪ್ರೀತಿಸಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ ನೋಯಿಸಿದವರೆನ್ನ ಕ್ಷಮಿಸಬೇಕು. ಪವಿತ್ರಾತ್ಮರೇ ವರವ ನೀಡಿ ಶೋಧನೆಯನ್ನ ಗೆಲ್ಲಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ ವೇದನೆಯನ್ನ ಸಹಿಸಬೇಕು. ಪವಿತ್ರಾತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ. ಪಾವನಾತ್ಮರೇ ಬೇಗ ತಿಳಿದು ಬನ್ನಿ. ಸೈತಾನನ ಶಕ್ತಿಯ ವಂದಿಸಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ ರೋಗಿಗಳಿಗೆ ಸೌಖ್ಯ ನೀಡಬೇಕು. ಪವಿತ್ರಾತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಸರ್ವರಿಗಾಗಿ ನಾ ಪ್ರಾರ್ಥಿಸಬೇಕು. ಪವಿತ್ರಾತ್ಮರೇ ಶಕ್ತಿ ನೀಡಿ ಸರವತ್ತಿ ನಾ ಆಡಬೇಕು. ಪವಿತ್ರಾತ್ಮರೇ ಬರವ ನೀಡಿ ಅಕ್ಕಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ. ಪ್ರಭುವನ್ನ ಆರಾಧಿಸೋಣ, ಪ್ರಭುವನ್ನ ಮಹಿಮೆ ಪಡಿಸೋಣ, ಪ್ರಭುವನ್ನ ಘನಪಡಿಸೋಣ. ಹೃದಯದಿಂದ ಆತ್ಮದಿಂದ ನಾವು ನಮ್ಮಲ್ಲಿರುವಂತಹ ಇರುವುದಿಲ್ಲ ಎಲ್ಲ ಸ್ವಭಾವಗಳು ನಶಿಸಲ್ಪಡುವಂತೆ ನಾವು ಸ್ತುತಿಸೋಣ. ನಮ್ಮ ಸ್ತುತಿಗಳಿಂದ ನಮ್ಮ ಶಕ್ತಿಯನ್ನು ಉಪಯೋಗಿಸೋಣ. ನೀವು ಸ್ತುತಿಸುವಾಗ ಯೇಸುವಿನ ರಕ್ತದ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ಹೃದಯದ ಮೇಲೆ ಅದನ್ನು ಬೀರಿರಿ. ಹೃದಯದಲ್ಲಿರುವಂತಹ ಎಲ್ಲ ಕೆಟ್ಟವುಗಳು, ನಮ್ಮೊಳಗಿರುವಂತಹ ಎಲ್ಲ ಕೆಟ್ಟವುಗಳು ನಾಶವಾಗುವಂತೆ, ಸ್ತುತಿಯ ಶಕ್ತಿಯಿಂದ ಅವುಗಳು ನಾಶವಾಗುವಂತೆ ಭಾರದಿಂದ ನಾವು ಸ್ತುತಿಸೋಣ.
ಹಾಲೆಲುಯ್ಯಾ 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 ಓ ಹಾಲೆಲುಯ್ಯಾ 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 ಓ ಹಾಲೆಲುಯ್ಯಾ 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 ಹಾಲೆಲುಯ್ಯ ಓ ಹಾಲ 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 ಓ ಹಾಲೆಲುಯ್ಯಾ 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 ಓ ಹಾಲೆಲುಯ್ಯಾ 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 ಓ ಯೇಸುವೇ 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 ಓ ಯೇಸುವೇ ಯೇಸುವೇ ಸ್ತೋತ್ರ ಯೇಸುವೇ ವಂದನೆಗಳೇ ಹಾಲೆಲುಯ್ಯಾ 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 ಓ ಹಾಲ 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 ಯೇಸುವೇ 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 ಅಪಾ ತಂದೆಯೇ ಸ್ತೋತ್ರ 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 ಆರಾಧನೆ 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 ಅಪ ತಂದೆಯೇ ಪಾ ತಂದೆಯೇ ಪಾ ತಂದೆಯೇ ಪಾ ತಂದೆಯೇ ಯೇಸುವೇ 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 ಓ ಹಾಲೆಲುಯ್ಯಾ 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 ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಯೇಸು ಹೃದಯದಿಂದ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಯೇಸು ಹೃದಯದಿಂದ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಯೇಸುವೇ 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 ಓ ಯೇಸುವೇ 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 ಓ ಹಾಲೆಲುಯ್ಯಾ 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 ಓ ಹಾಲ 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 ಓ ರಬಿ 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 ಓ ಹಾಲೆಲುಯ್ಯಾ 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 ಯೇಸುವೇ 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 ವಪಾ ತಂದೆಯೇ ಸ್ತೋತ್ರ 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 ಯೇಸುವೇ ಸ್ತೋತ್ರ 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 ಯೇಸುವೇ ವಂದನೆ 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 ಓ ಆರಾಧನೆ 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 ಒಪಾ ತಂದೆಯ ಪಾ ತಂದೆಯ ಪಾ ತಂದೆಯ ಪಾ ತಂದೆಯ ಪಾ ತಂದೆಯ ಯೇಸುವೇ 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 ಓ ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ ಓ ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ ಓ ಆರಾಧನೆ 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 ಸ್ತುತಿ ಸ್ತೋತ್ರ ಮಹಿಮೆ ಓ ಹಾಲೆಲುಯ್ಯಾ 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 ಓ ಹಾಲೆಲುಯ್ಯಾ 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 ಓ ಹಾಲೆಲುಯ್ಯಾ 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 ಯೇಸುವೇ 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 ಓ ಯೇಸುವೇ 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 ಓ ಪಾ ತಂದೆ ಓ ಶರಡ ಓ ಎಲ್ಲ ಕೈ 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 ಎಲ್ಲ ಮೈ ಎಲ್ಲ ಓ ಹಾಲೆಲುಯ್ಯಾ 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 ಓ ಹಾಲೆಲುಯ್ಯಾ 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 ಯೇಸುವೇ 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 ಓ ಯೇಸುವೇ 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 ಓ ಯೇಸುವೇ 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 ಓ ಹಾಲೆಲುಯ್ಯಾ 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 ಓ ರಬಿ 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 ಓ ರಬಿ 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 ರಬಿ
ಯೇಸುವೆ ಸ್ತೋತ್ರ 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 ಯೇಸುವೆ ವಂದನೆ 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 ಆರಾಧನೆ 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 ಹಾಲೆಲೂಯ 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 ಯೇಸುವೆ ಹಾಲೆಲೂಯ ಯೇಸುವೆ ಹಾಲೆಲೂಯ ಯೇಸುವೆ ಹಾಲೆಲೂಯ 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 ಸಮರ್ಪಿಸೋಣ. ಇರುವುದೆಲ್ಲ ಸ್ವಭಾವಗಳನ್ನು ಹೊಂದಿರುವ ಪ್ರತಿಯೊಬ್ಬರನ್ನ ನಮ್ಮನ್ನ ನಮ್ಮ ಕುಟುಂಬದಲ್ಲಿ ಇರುವುದಿಳಾಗಿ ಜೀವಿಸುವವರನ್ನ ಹಾಗೂ ನಮ್ಮನ್ನ ನಮ್ಮೊಳಗಿರುವುದನ್ನ ಇರುವುದಿಯ ಸ್ವಭಾವಗಳನ್ನ ಪ್ರತಿಯೊಬ್ಬರ ಇರುವುದಿಯ ಸ್ವಭಾವಗಳನ್ನ ನಾವು ದೇವರಿಗೆ ಯೇಸುವಿಗೆ ಸಮರ್ಪಿಸಿ ಪ್ರತಿಯೊಬ್ಬರ ಪರಿವರ್ತನೆಗಾಗಿ ನಾವು ಭಾರದಿಂದ ಪ್ರಾರ್ಥಿಸುವ ಸಮಯ ನಿಗದಿಯನ್ನು ನೋಡಿ ಒಬ್ಬರಾದ ಬಳಿಕ ಒಬ್ಬರು ಪ್ರಾರ್ಥಿಸಿರಿ. ನಮ್ಮ ಪ್ರೀತ ದೇವನೇ ರಕ್ಷಕನೇ, ನಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡುವನೇ ನಮ್ಮ ಪ್ರೀತಂದೆಯೇ ಅಪ್ಪ, ಇವತ್ತು ಏನು ನೀವು ಅವರಂಗೆ ನಾವು ಆಗದಂತೆ ನಾವು ಬೇಡುತ್ತಿದ್ದೇವೆ ತಂದೆ. ಹೌದು ತಂದೆ, ಭೂಮಿಯ ಮೇಲೆ ಆ ವಿಷಯದಲ್ಲಿ ಎಷ್ಟು ಕೆಟ್ಟ ಮಕ್ಕಳಿದ್ದಾರೆ ತಂದೆ, ಆಸ್ತಿಗೋಸ್ಕರ ನಮಗೆ ಜಾಗಕ್ಕೋಸ್ಕರ ಜಗಳ ಮಾಡ್ತಾರೆ ತಂದೆ. ಒಬ್ಬರ ಮೇಲೆ ಇರುವ ಆಸೆಯನ್ನು ಕೀಳಿದ ಒಂದು ದ್ವೇಷವನ್ನು ಹುಟ್ಟು ಬಂದ್ಬಿಟ್ರೆ ಆ ದ್ವೇಷವನ್ನು ತೀರಿಸುವಂತೆ ದೊಡ್ಡೋರಿಂದ ಮಕ್ಕಳಾಗೋದು ಬಿಡೋದಿಲ್ಲ ತಂದೆ. ಮಕ್ಕಳೇನಾದ್ರೂ ಮುಗಿಸ್ಬಿಟ್ಟು ನನ್ನ ಅವರ ಇದನ್ನು ನಾನು ಮುಗಿಸಿದ್ದೀನಿ ಅಂತ ಯೋಚನೆ ಮಾಡಲ್ಲ ತಂದೆ. ಆದರೆ ಅವರು ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ತಂದೆ ತಾಯಿ ಎಲ್ಲರೂ ಮುಗಿಸಿದನ್ನು ಸಮಾಧಾನವಾಗುವುದಿಲ್ಲ ತಂದೆ. ಹಾಗೆ ದುಡ್ಡು ಗೊತ್ತಿಲ್ಲ, ಪ್ರತಿ ಒಂದು ವಿಷಯದಲ್ಲೂ ದ್ವೇಷ. ಅವರೇನು ಮುಗಿಸ್ಬೇಕು, ನಮ್ಗೆ ಆಗಲ್ಲ, ಅವ್ರ ಕಂಡ್ರೆ ಆಗಲ್ಲ, ಅವ್ರನ್ನ ಮುಗಿಸ್ಬಾರ್ದು ಅನ್ನೋ ದ್ವೇಷದಲ್ಲಿ ನಡೀತಾರೆ ತಂದೆ. ಅಪ್ಪ ನಮ್ಮ ಆತರ ಮನ್ಸುಗಳು ಇರಬಾರದಂತೆ ನೀವು ಆಶೀರ್ವದಿಸಿ ತಂದೆ. ಯಾವ್ದು ಕೆಟ್ಟ ಮನ್ಸು ತಂದೆ ಅದು ಇನ್ನೊಬ್ಬರನ್ನು ತಲೆ ಹೊಡೆದು ಬಾಳುವುದು ತುಂಬಾ ಕಷ್ಟದ ತಂದೆ ಇದ್ದಂತೆ. ಇವಾಗ ಚೆನ್ನಾಗಿ ಇರ್ಬೋದು, ಅದ್ರ ಮುಂದಕ್ಕೆ ಎದುರು ತುಂಬಾ ಕಷ್ಟ ಆಗುತ್ತಂದೆ. ನಮ್ಮ ಪ್ರೀತ ತಂದೆ ಯೇಸಪ್ಪ, ಈ ತರ ಯೋಚನೆಗಳು ನಮ್ಮ ಮನ್ಸರಿಗೆ ಯಾರಿಗೂ ಬರಬಾರದು ತಂದೆ, ಬರದಿರಂಗೆ ಮಾಡು ತಂದೆ. ನಮ್ಮ ಮನ್ಸಲು ಇದ್ದೇನು ಅದನ್ನೆಲ್ಲಾನು ಹೋಗುವಂತೆ ಮಾಡು ತಂದೆ. ಆ ತರ ನಮಗೆ ಬೇಡ ತಂದೆ, ನಮ್ಮ ಅಷ್ಟು ಧೈರ್ಯವೂ ಇಲ್ಲ ತಂದೆ. ನಮ್ಮ ಪ್ರೀತ ತಂದೆಯೇ ರಕ್ಷಕನೇ ರಾಜನೇ, ನಮ್ಮೆಲ್ಲರ ರಕ್ಷಿಸಿ ಕಾಪಾಡು ತಂದೆ. ಅಪ್ಪ ಈ ಕೆಟ್ಟ ಆಲೋಚನೆಗಳು ಒಳ್ಳೇದಾಗದಂತೂ ಆಗೋದೇ ಇಲ್ಲ ತಂದೆ. ಹೌದು ತಂದೆ, ಎಲ್ಲ ಮಕ್ಕಳು ಒಳ್ಳೇದಾಗಿ ಮಾಡುವಂತೆ ಆಶೀರ್ವದಿಸಿ ನಮ್ಮ ಪ್ರೀತ ತಂದೆಯೇ. ಪವಿತ್ರ ಆತ್ಮನೇ ನಮ್ಮ ಜೊತೆಯಲ್ಲಿದ್ದ ನಮಗೆ ಒಳ್ಳೆ ಆತನೆ ಕೊಡುವ ಆತ್ಮನೇ ಇವಾಗಿದ್ದು ತಂದೆ. ಆ ಕೆಟ್ಟ ಆಲೋಚನೆ ಬರದಂತೆ ಆತ್ಮನೇ ಜೊತೆ ಇದ್ದು ನಮ್ಮ ಒಳ್ಳೆ ಆತ್ಮನಿಟ್ಟು ನಮ್ಮ ನಡೆಸು ತಂದೆ. ನಮ್ಮ ಪ್ರೀತ ತಂದೆಯೇ ಪಿತನ ಸುತ್ತನ ಪವಿತ್ರ ನಾಮದಲ್ಲೇ ಆಮೇನ್. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಘನ ಮಹಿಮೆಯು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸುವಿ ಇಂದು ಸ್ಥಾನಿಕ ಯವನರ ಹಸಿರು ಚೇತನ ರಕ್ತಶಕ್ತಿಯ ಅಪ್ಪವನ್ನು ಆಚರಿಸುತ್ತಿದ್ದೇವೆ ದೇವ. ಇಂದು ಸ್ವಾಮಿ ವಿಶ್ವದಲ್ಲಿರುವಂತಹ ಎಲ್ಲಾ ಯಹೋದಿಯರ ಸ್ವಭಾವ ಇರುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರು ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಪವಿತ್ರಾತ್ಮರ ಅಭಿಷೇಕದಿಂದ ಎಲ್ಲ ಯಹೋದಿಯ ಸ್ವಭಾವ ಇರುವಂತಹ ಮಕ್ಕಳ ಮೇಲೆ ಸ್ವಾಮಿ ಅವರ ಹೃದಯ ಆತ್ಮ ಜೀವವನ್ನು ತೊಡಗಿಸುದೀಕರಿಸುವುದಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ ರಾಜ. ವಿಶೇಷವಾಗಿ ಸ್ವಾಮಿ ಯೇಸುವೆ, ನನ್ನಲ್ಲೂ ಸಹ ಇರೋದೆ ನನ್ನ ಸ್ವಭಾವವಿದ್ದರೆ ರಾಜ್ಯ ನಿನ್ನ ಕರಲು ಎಪ್ಪಿಸಿಕೊಡ್ತೇನೆ ಸ್ವಾಮಿ. ನನ್ನ ತಪ್ಪಿನ ಅರಿವು ನನಗೆ ದಯ ಪಾಲಿಸಿಕೊಟ್ಟು ಅನೇಕರನ್ನು ಸಹ ನಾನು ಇರೋದಿರಂತೆ ಸ್ವಾಮಿ ಪೀಡಿಸಿದಂತಹ ಒಂದೊಂದು ಕ್ಷಣಗಳಿಗಾಗಿ ಕುಟುಂಬ ಜೀವನದಲ್ಲಿ ಪತ್ನಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ನೆರೆಯವರಾಗಿರಬಹುದು ಸ್ವಾಮಿ. ಇವ ಸ್ವಾಮಿ ನಮ್ಮ ಅಕ್ಕ ಪಕ್ಕದಲ್ಲಿರುವವರಿಗೆ ನಾನು ಇಹೋರಿದಂತೆ ನಟಿಸಿದಂತಹ ಒಂದೊಂದು ಕ್ಷಣಗಳನ್ನು ದೇವ ನಿನ್ನ ಕರಲು ಎತ್ತಿಸಿಕೊಡ್ತೀನಿ ಸ್ವಾಮಿ. ನನ್ನ ಪರಿವರ್ತನೆ ಅನುಗ್ರಹಿಸಿಕೊಡಿಸು ರಾಜ. ವಿಶೇಷವಾಗಿ ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರ ಸಹೋದರಿರುವಂತಹ ಇರೋದಿನ ಸ್ವಭಾವವನ್ನು ನಿನ್ನ ಕರಲು ಎತ್ತಿಸಿಕೊಡ್ತೀನಿ ರಾಜ. ಆ ಮಕ್ಕಳು ನಿನಗಾಗಿ ದುಡಿಯುವಾಗ ಒಳ್ಳೆಯ ಮನಸ್ಸು ಅವ ಅಪ್ಪ ಬದಲಾಯಿಸುವಂತಹ ಕೃಪೆಯನ್ನು ಅನುಗ್ರಹಿಸು ರಾಜ. ವಿಶೇಷವಾಗಿ ಕುಟುಂಬ ಜೀವಿತದಲ್ಲಿ ಇರೋದಿನ ಸ್ವಭಾವಗಳು ರಾಜ, ತನ್ನ
ತನ್ನ ಗಂಡನನ್ನು ತುಳಿಯಬೇಕೆಂಬ ಅಹಂಕಾರದ ಸ್ವಭಾವದಿಂದ, ನಾನು ನನ್ನದು ಎಂಬ ಸ್ವಭಾವದಿಂದ ಸ್ವಾಮಿ ಹೇಯೋದರಂತೆ ಸ್ವಾಮಿ ವರ್ತಿಸುತ್ತಿರುವಂತಹ ಅನೇಕ ಪತ್ನಿಯರು ನಿನ್ನ ಕಣ್ಣೆಟ್ಟಿಸಿಕೊಡ್ತೀನಿ ರಜ. ತನ್ನ ಪತ್ನಿಯನ್ನು ಗುಲಾಮನಾಗಿ ಇಟ್ಟುಕೊಂಡು ತಾನು ಹೇಳುವುದನ್ನು ಕೆಲಸವನ್ನು ಮಾಡಿಕೊಂಡು ಆತನು ತನ್ನ ತಾಯಿಯ ಹೆಂಡತಿಯ ಕಾಲನ್ನು ತೊಳೆದು ಅನೇಕ ಬಾರಿ ಸಮಯ ಕೇಳುವಂತ ಒಂದೊಂದು ಪರಿಸ್ಥಿತಿಗಳಿಗಾಗಿ ತನ್ನ ಹೆಂಡತಿಯು ವಾಚಾಳಿಯಾಗಿ ನಟಿಸುತ್ತಿರುವಂತಹ ಎಲ್ಲ ಹೆಂಡತಿಯರಂತಹ ಈ ಬೋಧ್ಯರ ಸ್ವಭಾವವನ್ನು ದೇವ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅವರ ಹೃದಯ ಆತ್ಮ ಜೀವವನ್ನು ಸ್ವಾಮಿ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುವ ಕಲ್ಲಾದ ಹೃದಯವನ್ನು ತೆಗೆದು ಸ್ವಾಮಿ ಮೃದುವಾದ ಹೃದಯವನ್ನು ಮಾರ್ಪಡಿಸಿ ಸ್ವಾಮಿ. ಅನೇಕ ಪತ್ನಿಯರು ಸಹ ಸ್ವಾಮಿ ಹೆಂಡತಿಯ ಸ್ವಾರ್ಥಕ್ಕಾಗಿ, ತನ್ನ ಅಭಿಲಾಷೆಗಾಗಿ, ಲೋಕದ ವ್ಯಾಮೋಹಗಳಿಗಾಗಿ ತನ್ನ ಪತ್ನಿಯನ್ನು ಮತ್ತೆ ಮತ್ತೆ ಪೀಡಿಸಿ ಇಟ್ಟುಕೊಂಡಿರುವಂತಹ ಎಲ್ಲ ಪತ್ನಿಯರ ಹೃದಯವನ್ನು ಬದಲಾಯಿಸಲು ಚ. ಅನೇಕ ಸ್ವಾಮಿ ಮಕ್ಕಳು ತಂದೆ ತಾಯಿಯ ಆಸ್ತಿ ಪಾಸ್ತಿಗಾಗಿಯೂ, ತಂದೆ ತಾಯಿ ಕೇಳಿದನ್ನು ಕೊಡಿಸುವುದಕ್ಕಾಗಿಯೂ ಯಹೂದಿಯರಂತೆ ಸ್ವಾಮಿ ನಟಿಸುತ್ತಿರುವಂತ ಒಂದೊಂದು ವರ್ತನೆಗಳು ನಿನ್ನ ಕಳೆಪ್ಪಿಸಿಕೊಡ್ತೀರಜ್ಜ. ಅವರ ಹೃದಯ ಆತ್ಮ ಜೀವವು ಪರಿವರ್ತನೆ ಹೊಂದಲಿ ಸ್ವಾಮಿ. ಅನೇಕ ಗುರುಗಳು, ಕನ್ಯಾಸ್ತ್ರಿಗಳು, ಸಭಾಪಾಲಕರು, ಪಾಸಕರು, ಶುಭ ಸಂದೇಶ ಸಾರುವವರು ಸ್ವಾಮಿ ನೀಗ ಸ್ವಾಮಿ ಯಹೋದರಂತೆ ನಟಿಸುತ್ತಿರುವಂತ ಒಂದೊಂದು ವರ್ತನೆಗಳು ನಿನ್ನ ಕಳೆಪ್ಪಿಸಿಕೊಡ್ತೀರಜ್ಜ. ಅನೇಕ ಯುವಕ ಯುವತಿಯರು ಸ್ವಾಮಿ ಹುಟ್ಟಿದ ಭವನ ಆಚರಿಸುತ್ತೇನೆ ಎಂದು ಕರೆದುಕೊಂಡು ಹೋಗಿ ಯಾವುದೋ ಒಂದು ಹಳೆಯ ದ್ವೇಷದಿಂದ ಯಹೋದರಂತೆ ಸ್ವಾಮಿ ಆ ಮಕ್ಕಳನ್ನು ಪೀಡಿಸಿ ಅವರ ಹೃದಯವನ್ನು ಜೀವ ಆತ್ಮವನ್ನು ನಷ್ಟಪಡಿಸುತ್ತಿರುವಂತಹ ಅಪ್ಪ ಯೇಸು, ಎಷ್ಟೋ ಮಕ್ಕಳು ಕೊಲೆಗೆದಿದ್ದಾರೆ ರಾಜ. ಈ ಭರ್ತಾರೆಗಳಲ್ಲಿ ಹೋಗಿ ಅವರ ಕೆಲವು ಹಳೆಯ ಸ್ವಭಾವದಿಂದ ಸ್ವಾಮಿ, ಹಳೆಯ ಅತತನದಿಂದ ರಾಜ, ಅಪ್ಪ ಯೇಸು ಈ ರೀತಿ ಇರುವಂತಹ ಎಲ್ಲ ಯಹೋದ್ಯರ ಮನಸ್ಸನ್ನು ಬದಲಾಯಿಸಿ ರಾಜ. ಯೋಗ ಸ್ವಾಮಿ ಯೋಹಾನನು ಸಹ ಒಂದು ಭರ್ತಾರೆಗೆ ಕರೆದುಕೊಂಡು ಹೋಗಿ ಹುಟ್ಟಿದವನು ಆಚರಿಸುವಾಗ ಮಾಡಿದಂತಹ ಈ ಎಲ್ಲ ಕ್ರೂರವಾದಂತಹ ಯೋಹಾನನ ಆ ತಲೆಯನ್ನು ತೆಗೆದುಕೊಳ್ಳಲು ಸ್ವಾಮಿ ಆಹ್ವಾನಿಸಿದಂತ ಒಂದೊಂದು ಕ್ಷಣಗಳ ರೀತಿಯಲ್ಲಿ ಅನೇಕ ಮಕ್ಕಳು ಇಂದು ತುತ್ತಾಗುತ್ತಿದ್ದಾರೆ ಸ್ವಾಮಿ. ಎಲ್ಲ ಯಹೋದರ ಮನಸ್ಸುಗಳ ಹೃದಯ ಆತ್ಮವನ್ನು ಬದಲಾಯಿಸಿ ರಾಜ್ಯ ಸ್ವಾಮಿ. ನಮ್ಮ ಅಕ್ಕಪಕ್ಕದಲ್ಲಿ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ರಕ್ತ ಸಂಬಂಧದಲ್ಲಿರುವಂತಹ ನಮ್ಮ ಮಿತ್ರರಲ್ಲಿರುವಂತಹ ಯಹೋದರ ಸ್ವಭಾವವನ್ನು ಕಳುಹಿಸಿಕೊಡುವಾಗ ಅವರ ಎಲ್ಲ ಕೆಟ್ಟ ಸ್ವಭಾವದಿಂದ ಬಿಡುಗಡೆಯನ್ನು ಕೊಡು ಸ್ವಾಮಿ. ಕ್ಷಮಿಸಿ ಪ್ರೀತಿಸುವಂತ ತಾಳ್ಮೆಯ ಮನಸ್ಸನ್ನು ಅನುಗ್ರಹಿಸಿ ರಾಜ್ಯ. ಪ್ರತಿಯೊಂದು ಕುಟುಂಬದಲ್ಲಿಯೂ ಸಹ ಈ ರೀತಿ ಯಹೋದ ಸ್ವಭಾವಗಳು ಸ್ವಾಮಿ ನೀಗಿ ಹೋಗಲಿ ರಾಜ್ಯ. ಅಪ್ಪ ನಿನಗೆ ರಕ್ತ ಸಾಕ್ಷಿಗಳಾಗುವಂತ ಮಕ್ಕಳಾಗಿ ಮಾರ್ಪಡಿಸಿ ಅಭಿಷೇಕ ಹೊಂದಿಕೊಳ್ಳುವಂತೆ, ಪವಿತ್ರಾತ್ಮರಿಂದ ತುಂಬಿಕೊಳ್ಳುವಂತೆ, ಆ ಯಹೋದ ಸ್ವಭಾವವು ಬಿಟ್ಟು ಹೋಗುವಂತೆ ಅಮ್ಮ ಪರಿಶುದ್ಧ ಪೂಜೆ ಕನ್ಯೆ ಮರೆ ಮೇಲೆ ಪ್ರತಿಯಲ್ಲಿರುವಂತ ಯಹೋದ ಸ್ವಭಾವದಿಂದ ಬಿಡುಗಡೆಯನ್ನು ಕೊಟ್ಟು ನಾವು ಸಹ ಒಳ್ಳೆಯ ರಕ್ತ ಸಾಕ್ಷಿಗಳಾಗಿ ಯೋಹಾನರಂತೆ ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಲು ಪಡೆದುಕೊಂಡಿದ್ದೇನೆ. ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ವಂದನೆ, ಈಶ್ವರಿಗೆ ಆರಾಧನೆ. ಆದ ನನ್ನ ದೇವರೇ, ನನ್ನ ಸ್ವೇ, ನನ್ನ ಕತ್ತನೇ, ನನ್ನ ರಾಜ್ಯವೇ, ಅಪ್ಪ ಈ ಬೆಳಗಿನ ಸ್ವಾಮಿ ಇದ್ದೇ ಅಪ್ಪ ನಮ್ಮನ್ನು ಆರಿಸಿಕೊಂಡು ಸ್ವಾಮಿ ಅಪ್ಪ ಎಸ್ತುವೇ ನಮ್ಮ ಕುಟುಂಬದಲ್ಲಿ ಯೋಧರಂತೆ ಅಪ್ಪ ಯಾರು ಸ್ವಾಮಿ ಅಪ್ಪ ಮಾಡದಂತೆ ಸ್ವಾಮಿ ಅಪ್ಪ ಅವರ ಮನಸ್ಸುಗಳು ಸ್ವಾಮಿ ಅಪ್ಪ ಎಸ್ತುವೇ ಅಪ್ಪ ಮುದ್ದೆ ಸ್ವಾಮಿ ಇದ್ದೇ ನಿಮ್ಮಲ್ಲಿ ಕುಟುಂಬದಲ್ಲಿ ಸ್ವಾಮಿ ಅಪ್ಪ ಅಂತ ರೀತಿಯಲ್ಲಿ ಬಾಳಬಾರದು ಸ್ವಾಮಿ. ಯಾಕಂದರೆ ಸ್ವಾಮಿ ಕುಟುಂಬದಲ್ಲಿ ಸ್ವಾಮಿ ವೈರೇಕ್ಯಗೊಂಡಿರಬಾರದು ಸ್ವಾಮಿ. ಯಾವಾಗಲೂ ಸ್ವಾಮಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಅಪ್ಪ ಎಷ್ಟೇ ಬಾಳದಂತೆ ಸ್ವಾಮಿ ಅಪ್ಪ ಮಾರ್ಪಡಿಸಿರುತ್ತದೆ ಅಪ್ಪ. ನಾನು ಸ್ವಾಮಿ ಎಷ್ಟೇ ಸ್ವಾಮಿ ಅಪ್ಪ ಈ ಕುಟುಂಬದಲ್ಲಿ ನಾನು ಏನೇ ತಪ್ಪು ಮಾಡಿದರು ಸ್ವಾಮಿ ಹೇಳಿದರೆ ನಟಿಸಿದರಲ್ಲಿ ಸ್ವಾಮಿ ಯಾರ ಕುಟುಂಬವನ್ನು ಸ್ವಾಮಿ ಮನಸ್ಸನ್ನು ನೋಯಿಸಿದರೆ ಸ್ವಾಮಿ ಅಪ್ಪ ನನ್ನನ್ನು ಕ್ಷಮಿಸಿ ದೇವ ಅಪ್ಪ ಎಷ್ಟೇ ಲೋಕದಲ್ಲೂ ಸ್ವಾಮಿ ಅಪ್ಪ ಯಾವಾಗಲೂ ಸ್ವಾಮಿ ಇನ್ನೊಂದು ಕುಟುಂಬಗಳಲ್ಲಿ ಸ್ವಾಮಿ ಒಬ್ಬರು ಇದ್ದೇ ಇರ್ತಾರೆ ಸ್ವಾಮಿ. ಕುಟುಂಬವನ್ನು ನಾಶ ಮಾಡಲಿಕ್ಕಾಗಿಯೇ ಸ್ವಾಮಿ ಉದುರಿಯಂತೆ ಸ್ವಾಮಿ ಅಪ್ಪ ಎಷ್ಟಿದೆ ಒಳ್ಳೆ ರೀತಿಯಲ್ಲಿ ತೋರ್ಪಡಿಸುತ್ತಾರೆ ಒಳಗಡೆ ಹೇಳುವುದರಂತೆ ಸ್ವಾಮಿ ನಟಿಸುತ್ತಾರೆ ಸ್ವಾಮಿ ಎಷ್ಟಿದೆ ಅಪ್ಪ ಎಷ್ಟಿದೆ ಕುಟುಂಬಗಳನ್ನು ಹಾಳು ಮಾಡುತ್ತಾರೆ ಸ್ವಾಮಿ ಅಪ್ಪ ಎಷ್ಟಿದೆ ಕರ್ತನೆ ಅಂತವರನ್ನು ಸ್ವಾಮಿ ಅಪ್ಪ ಅಪ್ಪ ನಿಮ್ಮ ಕರೆಗಳಿಗೆ ಸಮರ್ಥಿಸಿ ಕೊಡುತ್ತೇನೆ ದೇವ ಅಪ್ಪ ಎಷ್ಟಿದೆ ನಿಮ್ಮ ಪರಿಶುದ್ಧ ಆತ್ಮರು ಒಂದೊಂದು ಅಂತ ಕುಟುಂಬಗಳ ಮೇಲೆ ಹಿಡಿದು ಬರಲಿ ಸ್ವಾಮಿ ಅಪ್ಪ
ಕುಟುಂಬಗಳು ನಾಶ ಮಾಡುತ್ತಾರೆ ಸ್ವಾಮಿ, ಅಪ್ಪ ಇಲ್ಲದೆ ಅಲ್ಲದಂತೆ ಅಪರಾಧಗಳನ್ನು ಹೊತ್ತಾರೆ ಸ್ವಾಮಿ, ಹೇಳಿದಂತೆ ಸ್ವಾಮಿ ನಟಿಸುತ್ತಿರುವಾಗ ಸ್ವಾಮಿ ಅಪ್ಪ ನಿಮ್ಮ ಪವಿತ್ರ ಆತ್ಮರನ್ನು ಅವರಿಗೆ ಕಳಿಸಿಕೊಡಿ ಸ್ವಾಮಿ, ಅಪ್ಪ ಕರ್ತನೆ ಮಾಡಿದ ತಪ್ಪುಗಳನ್ನು ಸ್ವಾಮಿ ಒಪ್ಪಿಕೊಳ್ಳೋದಿಲ್ಲ ಸ್ವಾಮಿ, ಅಪ್ಪ ಅವರದೇ ಆದ ಸಾಧನೆಗಳನ್ನು ಮನಸ್ಸಿಗೆ ಸ್ವಂತವರ ಮೇಲೆ ಕರುಣೆ ತೋರಿದೆ ತೋರಿ ಇರ್ತದೆ ಸ್ವಾಮಿ, ಕರ್ತನೆ ತಂದೆಯಾದ ನನ್ನ ದೇವರೇ ಎಲ್ಲವನ್ನು ಎಲ್ಲವರು ನೀವು ಆಗಿದ್ದೀರ ಸ್ವಾಮಿ, ಅಪ್ಪ ನಿಮ್ಮನ್ನು ಬಿಟ್ಟದೆ ನಮಗೆ ಹಾರುತ್ತಾನೆ ಇದ್ದರೆ ಸ್ವಾಮಿ, ಅಪ್ಪ ಎಲ್ಲವನ್ನು ತಂದವರು ನೀವು ಆಗಿದ್ದೀರ ಸ್ವಾಮಿ, ಬೆಳಗಿನ ಕಾಲದಲ್ಲಿ ಜಯಂತಿ ನಡೆಸುತ್ತಿರುವಂತಹ ಎಲ್ಲ ಸಹೋದರಿಗಳನ್ನು ಸ್ವಾಮಿ ಅಪ್ಪ ನಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಸ್ವಾಮಿ, ಕೃತನ ಪಕ್ಷದಾಸರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವದ ಹೊಡೆಯನ್ನು ಸ್ವಾಮಿ. ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಜೀವದಾತರಾದ ಪ್ರಭು ಯೇಸುವೆ, ಈ ಸುಂದರವಾದ ದಿನಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಜ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ನಾಮ ಸ್ಮರಣೆ ಮಾಡಲು ನಿಮ್ಮ ಸನ್ನಿಧಿಗೆ ಬರುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಜ. ಈ ಜಾವದಲ್ಲಿ ವಿಶ್ವದಲ್ಲಿ ಎಲ್ಲ ಹಗೆತನವಿರುವವರನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಮಕ್ಕಳು ಹಗೆತನದಿಂದಾಗಿ ಎಷ್ಟೋ ಕುಟುಂಬಗಳನ್ನು ಸರ್ವನಾಶ ಮಾಡುತ್ತಿದ್ದಾರೆ ರಾಜ. ಎಷ್ಟೋ ಮಕ್ಕಳು ಹಗೆತನದಿಂದ ದುಷ್ಟತನದಿಂದ ಅವರು ಚೆನ್ನಾಗಿ ಬದುಕಬಾರದು, ಅವರ ಮನೆಯು ಏಳಿಗೆ ಆಗಬಾರದು ಎನ್ನುವ ಕೆಟ್ಟ ಮನೋಭಾವದಿಂದಿರುವ ಎಲ್ಲ ಮಕ್ಕಳನ್ನು ಪರಿವರ್ತನೆಗೊಳಿಸಿರಿ ರಾಜ. ನಿಮ್ಮ ಪರಿಶುದ್ಧ ರಕ್ತದಿಂದ ಅವರನ್ನು ಶುದ್ಧೀಕರಿಸಿರಿ ರಾಜ. ಕಲ್ಲಾದ ಅವರ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸಿರಿ ರಾಜ. ಹಗೆತನದಿಂದಾಗಿ ಇನ್ನೊಬ್ಬರು ಕಷ್ಟ ಪಡುವುದನ್ನು ಹಾಳಾಗುವುದನ್ನು ನೋಡಿ ಸಂತೋಷ ಪಡುವ ಎಷ್ಟೋ ಮಕ್ಕಳಿದ್ದಾರೆ ರಾಜ. ಹಗೆತನದಿಂದಾಗಿ ಇನ್ನೊಂದು ಮನೆಯನ್ನು ಸರ್ವನಾಶ ಮಾಡುತ್ತಿದ್ದಾರೆ ರಾಜ, ಕೊಲೆ ಮಾಡುತ್ತಿದ್ದಾರೆ ರಾಜ. ಅಪ್ಪ ಯೇಸುವೆ, ಈ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಹಗೆತನಗಳನ್ನು ಅವರಿಂದ ತೆಗೆದು ಹಾಕಿರಿ ರಾಜ. ಒಳ್ಳೆಯ ಸ್ವಭಾವಗಳನ್ನು ಬಿತ್ತಿರಿ ರಾಜ. ಇವರೆಲ್ಲರನ್ನು ಪವಿತ್ರಾತ್ಮರಿಂದ ತುಂಬಿರಿ ರಾಜ. ಅವರೆಲ್ಲರನ್ನು ಪ್ರೀತಿಸುವ ಒಳ್ಳೆಯ ಹೃದಯವನ್ನು ಅವರಿಗೆ ನೀಡಿರಿ ರಾಜ. ಹೆಸರಿಗಾಗಿ, ಆಸ್ತಿಗಾಗಿ, ಹಣಕ್ಕಾಗಿ ಯಾವುದೇ ಅಗೆತನ ಸಾಧಿಸದೆ ಎಲ್ಲರೂ ಪರಸ್ಪರ ಒಬ್ಬನರೊಬ್ಬರು ಪ್ರೀತಿ ಐಕ್ಯತೆಯಿಂದ ಬಾಳುವ ಕೃಪೆಯನ್ನು ಕರುಣಿಸಿರಿ ರಾಜ. ಹಾಗೆಯೇ ನನ್ನನ್ನು ನಿಮಗೆ ಸಮರ್ಪಿಸುತ್ತೇನೆ ರಾಜ. ನನ್ನಲ್ಲೂ ಈ ಗುಣಗಳು ಇರುವುದಾದರೆ ಇದನ್ನು ತೆಗೆದುಹಾಕಿ ನಿಮಗೆ ಯೋಗ್ಯ ಮಗಳಾಗಿ ಜೀವಿಸುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಚಿರುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ ಇಸುವೆ, ವಂದನೆ ಇಸುವೆ, ಆರಾಧನೆ. ಅಪ್ಪ ತಂದೆಯ ಈ ದಿನ ನಮಗೆ ಸಿದ್ಧಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಈ ದಿನದಲ್ಲಿ ಜೀವನ ಎರಡನ್ನೂ ದಯಪಾಲಿಸಿದೀಯ ಸ್ವಾಮಿ. ಸ್ತೋತ್ರ ರಸ ವಂದನೆ ರಾಜ. ಅಪ್ಪ ಯೇಸುವೆ, ಈ ದಿನ ಎರಡರ ಸ್ವಭಾವವನ್ನು ಒತ್ತಿರುವ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅದಕ್ಕಾಗಿ ಸ್ವಾಮಿ, ಆ ತರ ಸ್ವಭಾವವಿರುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸ್ವಾಮಿ, ಆ ಸ್ವಭಾವ ಇರದಂತೆ ನೀನು ಅವರ ಮೇಲೆ ದಯ ತೋರು ಸ್ವಾಮಿ. ಅಪ್ಪ ತಂದೆ, ಇಷ್ಟೋ ಹೆಣ್ಣು ಮಕ್ಕಳು ಜಿದ್ದಿನಿಂದ ಸ್ವಾಮಿ ಅವರ ಕುಟುಂಬಗಳನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ ಸ್ವಾಮಿ. ಅಪ್ಪ ಗಂಡನಿಂದ ದೂರಾಗುತ್ತಾರೆ, ಮಕ್ಕಳಿಂದ ದೂರಾಗುತ್ತಾರೆ, ತಂದೆ ತಾಯಿಯಿಂದಲೂ ದೂರಾಗುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಆ ಹೆಣ್ಣು ಮಕ್ಕಳಿಗೆ ಆ ಸ್ವಭಾವ, ಕೆಟ್ಟ ಸ್ವಭಾವ ಬರದಂತೆ ನೋಡಿಕೋ ತಂದೆ. ಅವರಿಗೆ ಒಳ್ಳೆ ಸ್ವಭಾವವನ್ನು ಬರುವಂತ ಶಕ್ತಿಯ ಭಕ್ತಿಯನ್ನು ದಯಪಾಲಿಸು ತಂದೆ. ಅಪ್ಪ ತಂದೆ, ಕುಟುಂಬದಲ್ಲಿ ಒಂದು ಹೆಣ್ಣಾದರೂ ಎಷ್ಟು ಎಲ್ಲವೂ ಅವಳ ಕೈಯಲ್ಲಿರುತ್ತೆ ತಂದೆ, ಒಳ್ಳೆಯದು ಕೆಟ್ಟದ್ದು ಎನ್ನುವುದು. ಆ ಹೆಣ್ಣು ಮಗಳಿಗೆ ಆ ಸ್ವಭಾವವನ್ನು ನೋಡಲಿ ತಂದೆ, ಆ ಶಾಂತಿಯನ್ನು ಕರುಣಿಸುತ್ತಂದೆ. ಅಪ್ಪ ತಂದೆ, ತನ್ನ ಸ್ವಂತ ಸುಖಕ್ಕಾಗಿ
ಇಷ್ಟೆಲ್ಲವನ್ನು ಅವಳು ಮಾಡುತ್ತಾಳೆ ತಂದೆ. ಆ ಹೆಣ್ಣು ಮಕ್ಕಳು ಸ್ವಾಮಿ ಅವರಿಗೆ ಆ ಕೆಟ್ಟ ಸ್ವಭಾವವು ಇರಬಾರದು ತಂದೆ. ಅಪ್ಪ ಹೆಸರೇ, ವಿಶ್ವದಲ್ಲಿ ಇರುವ ಪ್ರತಿಯೊಂದು ಕೆಟ್ಟ ಸ್ವಭಾವವು ಹೆಣ್ಣು ಮಕ್ಕಳು ಅವರ ಮೇಲೆ ದಯ ತೋರಿ ಕೃಪೆ ತೋರಿಸು. ಯಾರಿಗೂ ಆ ಸ್ವಭಾವ ಇರಬಾರದು ಹೆಸರೇ ಹೆಸರೇ, ಹೆಣ್ಣು ಮಕ್ಕಳು ಸ್ವಾಮಿ ಅಪ್ಪ ಎರಡು ಏಳಂತೆ ಜೀವಿಸಬಾರದು ತಂದೆ. ಆ ಹೆಣ್ಣು ಮಕ್ಕಳ ಮೇಲೆ ದಯ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ ಅಪ್ಪ ತಂದೆ. ನಮ್ಮ ಕುಟುಂಬದಲ್ಲಿಯೂ ಸಹ ಆ ತರ ಸ್ವಭಾವ ಉಳ್ಳ ಹೆಣ್ಣು ಮಕ್ಕಳು ಇರಬಹುದು ತಂದೆ. ಅಪ್ಪ ತಂದೆ ನನ್ನಲ್ಲಿಯೂ ಸಹ ಇರಬಹುದು ತಂದೆ. ಪಾಯಸವೆ ಆ ಸ್ವಭಾವವನ್ನು ನನ್ನಿಂದ ತೆಗೆದು ಹಾಕುತ್ತಂದೆ. ಯಾರಲ್ಲಿಯೂ ಆ ಕೆಟ್ಟ ಸ್ವಭಾವವೂ ಇರಬಾರದು ತಂದೆ. ಇಡೀ ಕುಟುಂಬವೇ ನಾಶವಾಗಿ ಹೋಗುತ್ತಿದೆ ತಂದೆ. ಪಾಯಸವೆ ಆ ಮಕ್ಕಳ ಮೇಲೆ ದಯ ತೋರು, ಕೃಪೆ ತೋರು ಸ್ವಾಮಿ, ಅವರನ್ನು ಹೇರಾಳವಾಗಿ ಆಶೀರ್ವದಿಸುತ್ತಂದೆ. ಅಪ್ಪಾಯಸವೆ ಯಾವಾಗಲೂ ಅವರು ಬೇರೆ ವಿಷಯವನ್ನೇ ಕೆಟ್ಟದಾಗಿ ಮಾತಾಡುವಂತ ಸ್ವಭಾವ ತಂದೆ, ಅದನ್ನು ಬಿಟ್ಟು ಹೋಗಬೇಕು ಅವರಿಂದ ಸ್ವಾಮಿ. ಅಪ್ಪಾಯಸವೆ ಒಳ್ಳೆ ಮನಸ್ಥಿತಿಯನ್ನು ಕೊಡುವಪ್ಪ, ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡುತ್ತಂದೆ. ಅಪ್ಪ ತಂದೆ ಅವರೆಲ್ಲರೂ ಮನ ಪರಿವರ್ತನೆ ಹೊಂದಬೇಕು ತಂದೆ. ಆ ಕೆಟ್ಟ ಸ್ವಭಾವವನ್ನು ಬಿಡಬೇಕು ತಂದೆ. ಅಪ್ಪ ತಂದೆ ಒಳ್ಳೆ ಸ್ವಭಾವದಿಂದ ಆ ಮಕ್ಕಳು ಕುಟುಂಬದಲ್ಲಿ ಬಾಳುವಂತ ಕೃಪಾವರವನ್ನು ದಯಪಾಲಿಸು ತಂದೆ. ಅಪ್ಪ ತಂದೆ ಆ ಕಾಲದಲ್ಲಿ ಮಾಡಿದ ಇರೋದಳ ತಪ್ಪನ್ನು ಈಗಲೂ ನಾವು ಮಾಡದಂತೆ ನಮ್ಮೆಲ್ಲರನ್ನು ಕಾಪಾಡು ಸಂರಕ್ಷಿಸು ಯೇಸುವೆ. ಅಪ್ಪ ಯೇಸುವೆ ನಿಮಗೆ ಕೊಟ್ಟು ಕೊಟ್ಟಿ ಸ್ವಾಮಿ ಆರಾಧನೆ ಸ್ವಾಮಿ. ಆಮೇನ್. ವಂದನೆ ಇಸ್ರೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ರಜ. ಅಪ್ಪ ನಿಮ್ಮ ಪರಿಶುದ್ಧ ಕರೆಗರೆಗೆ ಅಕೇತನ ಇರುವವರನ್ನು ಎಲ್ಲರೂ ನಿಮ್ಮ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸ್ತಿದ್ದೇನೆ ರಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ಸಂಯುಕ್ತವಾಗಿರಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಅಗೇತನ ಅಪ್ಪ ಕುಟುಂಬದಲ್ಲಿ ಅಗೇತನನ್ನು ಬೆಳೆಸಿಕೊಂಡು ಕುಟುಂಬದಲ್ಲಿ ಶಾಂತಿಯಲ್ಲಿ ಜೀವಿಸುತ್ತಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯಿತೋರಿ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳಿಗೆ ಶಾಂತಿ ಸಮಾಧಾನ ಕೊಡಿರಿ, ಅಗೇತನಿಂದ ಹೊರಗಡೆ ಬರುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ಕರುಣೆ ತೋರು, ದಯ ತೋರಿ ಸ್ವಾಮಿ. ಅಪ್ಪ ತಂದೆ ಅಣ್ಣ ತಮ್ಮದ ಮಧ್ಯೆ ಆಸ್ತಿ ವಿಷಯಗಳಿಗೋಸ್ಕರ ಅಗೇತನನ್ನು ಬಳಸಿಕೊಂಡು ಅಪ್ಪ ತಂದೆ ಅಣ್ಣನು ತಮ್ಮನ್ನು ಕೊಲೆ ಮಾಡುದು, ತಮ್ಮನ ಅಣ್ಣನ ಕೊಲೆ ಮಾಡುವ ಪರಿಸ್ಥಿತಿಗೆ ದುರ್ವ್ಯವಸ್ಥೆಗೆ ತಂದುಕೊಂಡಿದ್ದಾರೆ ಸ್ವಾಮಿ. ಅಂತೆಲ್ಲ ಮಕ್ಕಳ ಹೃದಯವನ್ನು ಪರಿವರ್ತನೆಗೊಳಿಸಿರಿ ಸ್ವಾಮಿ. ಆಗೇತನಿಂದ ಹೊರಗಡೆ ಬರುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ಕರುಣೆ ತೋರು, ದಯ ತೋರಿರಿ ಸ್ವಾಮಿ. ಅಪ್ಪ ತಂದೆ ಅಕ್ಕಪಕ್ಕದಲ್ಲಿ ಸ್ವಾಮಿ ಅಪ್ಪ ಜಗಳವಳ ಮಾಡಿಕೊಂಡು ಸ್ವಲ್ಪ ಜಾಗದಕ್ಕೋಸ್ಕರ ಅಪ್ಪ ಮಾಟ ಮಂತ್ರಗಳನ್ನು ಮಾಡಿಸಿಕೊಂಡು ಆ ಕುಟುಂಬಗಳನ್ನೇ ಸರ್ವನಾಶ ಮಾಡುವ ಎಷ್ಟೋ ಮಕ್ಕಳಿದ್ದಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯ ತೋರಿರಿ ಸ್ವಾಮಿ. ಅಪ್ಪ ತಂದೆ ಅವರ ಹೃದಯವನ್ನು ಪರಿವರ್ತನೆಗೊಳಿಸಿರಿ, ಪ್ರೀತಿಯಿಂದ ಕರುಣೆಯಿಂದ ಬಾಳುವ ಕೃಪಾವರ ದಾನವನ್ನು ತಂದುಕೊಡಿರಿ ರಜ. ಅಪ್ಪ ತಂದೆ ಕರುಣೆ ತೋರು, ದಯ ತೋರಿರಿ ಸ್ವಾಮಿ. ಅಪ್ಪ ತಂದೆ ಯುವಕ ಯುವತಿಯರಿಗೆ ಕಾಲೇಜುಗಳಲ್ಲಿ ಜಗಳ ಮಾಡಿಕೊಂಡು ಅಪ್ಪ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ಅದೇ ದೊಡ್ಡದಾಗಿ ಬೆಳೆಸಿಕೊಂಡು ಅಗಿತನ ಇಟ್ಟುಕೊಂಡು ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡುವ ಗಂಡು ಮಕ್ಕಳಿದ್ದಾರೆ ರಜ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿ, ದಯ ತೋರಿರಿ ಸ್ವಾಮಿ. ಅಂತ ಮಕ್ಕಳ ಹೃದಯವನ್ನು ಪರಿವರ್ತನೆಗೊಳಿಸಿರಿ ಸ್ವಾಮಿ. ಆ ಮಕ್ಕಳ ಹೃದಯವನ್ನು ಪರಿವರ್ತನೆಗೊಳಿಸಿ ಪ್ರೀತಿಯಿಂದ ಬಾಳುವ ಕೃಪೆಯನ್ನು ಕೊಡಿ ಎಂದು ಪಿತಾ ಸುಖ ಪೈತ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆ. ಆಮೆ. ತಂದೆ ಸ್ತೋತ್ರ, ತಂದೆ ವಂದನೆ, ತಂದೆ ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತುತಿ, ಯೇಸುವೆ ನಮನ. ಪವಿತ್ರಾತ್ಮರೇ ಸ್ತೋತ್ರ, ಶ್ರೇಷ್ಠ ದೇವರೇ ಸ್ತೋತ್ರ. ಕರುಣಾಸಾಗರನೆ ಇವತ್ತಿನ ಹೊಸ ದಿವಸವನ್ನು ನೀಡಿದಕ್ಕಾಗಿ ಪ್ರಭುವೇ ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರ ಮಹಿಮೆ. ತಂದೆಯಾದ ದೇವರೇ, ಸುಪ್ರಭಾತ ಸಮಯದಲ್ಲಿ ಹೆರಾಜಲ ಸ್ವಭಾವಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ನಮ್ಮಲ್ಲಿ ಇರುವ ನನ್ನಲ್ಲಿ ಇರುವ ಎರಡಿಯ ಸ್ವಭಾವವನ್ನು ನಿಮ್ಮ ಕರಗಳಿಗೆ ಸ್ಪರ್ಧಿಸುತ್ತೇನೆ. ಪ್ರಭುವೇ ನನ್ನನ್ನು ನೀವು ಪರಿವರ್ತಿಸಿರಿ ಸ್ವಾಮಿ. ವಿಶೇಷವಾಗಿ ನನ್ನ ಕುಟುಂಬದಲ್ಲಿರುವ ಎಲ್ಲ ಇಂತಹ ಸ್ವಭಾವವುಳ್ಳ ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ತಂದೆಯಾದ ದೇವರೇ, ವಿಶೇಷವಾಗಿ ದಾಂಪತ್ಯ ಜೀವಿತದಲ್ಲಿ ಪತಿ ಮತ್ತು ಪತ್ನಿಯಂತೆ ಜಗಳವಾಗುವಾಗ ಇಂತಹ ಸ್ವಭಾವವುಳ್ಳ ಎಷ್ಟೋ ಜನರು ಒಳಗೊಯ್ಯಲ್ಪಡುತ್ತಾರೆ ಸ್ವಾಮಿ. ಪ್ರಭುವೇ ಇಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ.
ಪ್ರಭುವೇ, ನೀವೇ ಅವರಿಗೆ ಜ್ಞಾನವನ್ನು ಬುದ್ಧಿಯನ್ನು ವಿವೇಕವನ್ನು ನೀಡಿರಿ ಸ್ವಾಮಿ. ವಿಶೇಷವಾಗಿ ಅನ್ನ ತಮ್ಮ ಮಧ್ಯದಲ್ಲಿ ಆಸ್ತಿ ಪಾಸ್ತಿಗಾಗಿ, ಅಕ್ಕ ತಂಗಿ ಮಧ್ಯದಲ್ಲಿ ಆಸ್ತಿ ಪಾಸ್ತಿಗಾಗಿ, ಏನೋ ಚಿತ್ರ ವಿಷಯಕ್ಕಾಗಿ ಸ್ವಾಮಿ ಕ್ರೂರತನ ಹಗೆತನದಿಂದಾಗಿ ಎಷ್ಟೊಂದು ಕುಟುಂಬಗಳು ಚಿತ್ರ ಛಿದ್ರವಾಗುತ್ತಿದೆ ಸ್ವಾಮಿ. ಪ್ರಭು ಇಂತಹ ಸ್ವಭಾವದಿಂದಾಗಿ ಕುಟುಂಬಗಳು ಒಡೆದು ಹೋಗುತ್ತಿದೆ ತಂದೆ. ತಂದೆಯಾದ ದೇವರೇ, ವಿಶೇಷವಾಗಿ ಯುವಕ ಯುವತಿಯರು ಸ್ವಾಮಿ ಪ್ರೀತಿ ಪ್ರೇಮ ಮೋಹ ಎಂಬ ಬಲೆಗೆ ಸಿಕ್ಕಿ ಪ್ರಭುವೆ ಅಬಂಧನಕ್ಕೆ ಒಳಗಾಗಿ ತನ್ನಲ್ಲಿ ತಾನು ಕ್ರೂರತನವನ್ನು ಬಂಧನಕ್ಕೆ ಒಳಗಾಗಿ ಒಬ್ಬರು ಮತ್ತೊಬ್ಬರಿಗೆ ತೊಳೆ ಬೈಯುತ್ತಾರೆ ಸ್ವಾಮಿ. ಇಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ, ಎಷ್ಟೊಂದು ಬಾಲ ಅಪರಾಧಿಗಳು ಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿಯೇ ತನಗಿಂತ ಕ್ರೂರತನದ ಅಗೆತನದಿಂದಾಗಿ ಮತ್ತೊಬ್ಬರು ಜೀವವನ್ನು ತೆಗೆಯುತ್ತಾರೆ ಸ್ವಾಮಿ. ಇಂತಹ ಬಾಲ ಅಪರಾಧಿ ಮಕ್ಕಳ ಮೇಲೂ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಪ್ರಭುವೆ, ಎಲ್ಲರಿಗೂ ನಿಮ್ಮ ಪ್ರೀತಿಯನ್ನು ನೀಡಿರಿ ಸ್ವಾಮಿ. ಪ್ರಭುವೆ, ಹೊರಗೊಂದು ಹೊರಗೊಂದು ನಟನೆ ಮಾಡಿ ಜೀವಿಸುತ್ತಿರುವ ಹಾಗೆ ಒಂದಲ್ಲ ಒಂದಿನ ಅವರ ಮೇಲೆ ಸೇಡು ತೀರಿಸಿ ಅವರನ್ನು ಹತ್ಯೆಗೈಯುವ ಎಲ್ಲಾ ಮಕ್ಕಳ ಮೇಲೂ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ಪ್ರಭುವೆ, ಎಲ್ಲರಿಗೂ ನೂತನ ಹೃದಯ ನೂತನ ಸ್ವಭಾವವನ್ನು ನೀಡಿ ಆಶೀರ್ವದಿಸಿರಿ ತಂದೆ. ಹಾಗೆ ಸ್ವಾಮಿ, ನನ್ನ ವಿಚಾರಣೆಯಲ್ಲಿ ನನ್ನ ಧರ್ಮ ಪ್ರಾಂತದಲ್ಲಿ ಇದೇ ರೀತಿ ಜೀವಿಸುತ್ತಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೇ, ಅವರನ್ನು ನಿಮ್ಮ ಪವಿತ್ರಾತ್ಮರ ಶಕ್ತಿ ಚೈತನ್ಯ ತುಂಬಿ ಅವರಿಗೆ ಫಲ ಪರಿವರ್ತನೆ ಮಾಡಿರಿ ಸ್ವಾಮಿ. ತಂದೆಯಾದ ದೇವರೇ, ನನ್ನ ಸ್ವರ್ಗೀಯ ಅಂಗಾಂಗಗಳ ಕುಟುಂಬಗಳಲ್ಲಿ ಪ್ರತಿಯೊಬ್ಬರಲ್ಲಿ ಇಂತಹ ಸ್ವಭಾವ ಇರುವುದನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ. ನಮ್ಮನ್ನೆಲ್ಲರನ್ನು ನೂತನ ಸ್ವಭಾವದಲ್ಲಿ ಪರಿವರ್ತಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪರಿಶುದ್ಧ ತಾಯಿ ಸತ್ಯ ಮಾತೆ ಬರಿಯ ಬಡವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಸಮಾಧಾನದ ರಾಣಿಯೇ, ನಾವೆಲ್ಲರೂ ನಿಮ್ಮ ಮಕ್ಕಳು ಬೆಳಗಿನ ಸಮಯದಲ್ಲಿ ವಿರೋಧಿಗಳ ಸ್ವಭಾವದಿಂದ ಬಾಳುವ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಮಡಿಲ ಬಳಿ ಸಮರ್ಪಿಸಿ ಪ್ರಾರ್ಥಿಸುವಾಗ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡಿ ನಮಗೆಲ್ಲರಿಗೂ ಒಳ್ಳೆಯ ಸ್ವಭಾವವನ್ನು, ನೀರತೆ ನಮ್ರತೆ ಉಳ್ಳ ಪ್ರೀತಿ ಸ್ವರತೆಯನ್ನು ಪರಮೇಶ್ವರ ದೇವರನ್ನು ನನಗೆ ನೀಡಿ ಅನುಗ್ರಹಿಸಿರಿ ಎಂದು ಕಿತರಾಸುತನ ಮತ್ತು ಪರಿಶುದ್ಧಾತ್ಮ ನಾಮದಲ್ಲಿ ಆಮೇನ್ ಆಮೇನ್ ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಧರ್ಮೋಪದೇಶ 6:31. ನಿಮ್ಮ ದೇವರಾದ ಸರ್ವೇಶ್ವರನ ದಯಾಮಯ ದೇವರು ಅವರು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ವಿನಾಶಕ್ಕೆ ಬಿಟ್ಟು ಬಿಡುವುದೂ ಇಲ್ಲ. ಲೂಕಾ 12:32. ಪುಟ್ಟ ಮಂದಿಯೇ, ಭಯಪಡಬೇಡ, ನಿಮ್ಮ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ. ರೋಮಾ 8:28. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೂ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಗಣಿಸುವುದು. ಪ್ರಕಟಣೆ 21:4. ಒರಸುನಾಥ ಅವರ ಕಂಬನಿಯನ್ನೆಲ್ಲ. ಯೆಹೋಶುವ 1:7. ಧರ್ಮೋಪದೇಶವನ್ನು ಮಾತ್ರ ಧೈರ್ಯಸ್ಥೈರ್ಯದಿಂದ ಪರಿಪಾಲಿಸು. ಕೀರ್ತನೆ 105:1. ಸಲ್ಲಿಸಿ ಪ್ರಭುಗೆ ಕೃತಜ್ಞತ ಸ್ತೋತ್ರವನ್ನು, ಮಾಡಿದೆ ಆತನ ನಾಮಸ್ಮರಣೆಯನ್ನು, ಸಾರಿದೆ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಪ್ರೇಷಿತರ ಕಾರ್ಯಕಲಾಪ 18:30. ನಾನು ನಿನ್ನೊಡನೆ ಇದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಹಾನಿ ಮಾಡುವುದಿಲ್ಲ. ಲೂಕಾ 6:38. ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು. ಮತ್ತಾಯ 28:20. ಲೋಕಾಂತ್ಯದವರೆಗೂ ಸದಾ ನಾನು ನಿನ್ನೊಡನೆ ಇರುತ್ತೇನೆ. ಯೋವಾನ 1:7. ಕೆಟ್ಟದನ್ನು ಬಿಟ್ಟು ಒಳಿತನ್ನು ಕೈಗೊಳ್ಳಿರಿ, ನ್ಯಾಯ ನೀತಿಗಳಲ್ಲಿ ನಿರಂತರವಾಗಿ ಹಿಂಸಾಕಾರರನ್ನು ತಿದ್ದಿ ಸರಿಪಡಿಸಿರಿ, ಅನಾಥರಿಗೆ ನ್ಯಾಯ ದೊರಕಿಸಿರಿ, ವಿಧೇಯರ ಪರವಾಗಿ ವಾದಿಸಿರಿ. ರೋಮಾ 15:1. ವಿಶ್ವಾಸದಲ್ಲಿ ದೃಢವಾಗಿರುವ ನಾವು ನಮ್ಮ ಹಿತವನ್ನೇ ಬಯಸದೆ ವಿಶ್ವಾಸದಲ್ಲಿ ದೃಢವಲ್ಲದವರ ಲೋಪದೋಷಗಳನ್ನು ಸಹಿಸಿಕೊಳ್ಳಬೇಕು. ರೋಮಾ 14:13. ಒಬ್ಬರ ವಿಷಯದಲ್ಲಿ ಒಬ್ಬರು ತೀರ್ಪು ಮಾಡದೇ ಇರೋಣ. ರೋಮಾ 16:11. ಅವರಲ್ಲಿ ವಿಶ್ವಾಸ ಇರುವ ಯಾರಿಗೂ ಆಸಭಂಗವಾಗುವುದಿಲ್ಲ. ಯೆರೆಮೀಯ 4:14. ನನ್ನ ಹೃದಯದಲ್ಲಿ ಕೆಟ್ಟತನವನ್ನು ತೊಡೆದು ಬಿಡು. ಯೋವೇಲ 2:13. ನಿನ್ನ ಉಡುಪುಗಳೆಲ್ಲ ಹೃದಯಗಳನ್ನು ಸೀಳಿರಿ. ಯೆಹೋಶುವ 6:6. ನನಗೆ ಬೇಕಾದುದು ಕರುಣೆ ಬಲಿಯರ್ಪಣೆಯಲ್ಲ, ನನಗೆ ಬೇಕಾದುದು ದೇವ ಜ್ಞಾನ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ.
ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನ ಒಡೆಯರೇ, ನನ್ನ ದೇವರೇ, ನನ್ನ ರಾಜರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ವಂದನೆ. ಪ್ರತಿ ದಿನದ ಈ ಬೆಳಗಿನ ಜಾವ ನೀವು ನನಗೆ ಕೊಟ್ಟ ದಾನವಾಗಿದೆ. ನಿಮ್ಮ ಅಮೂಲ್ಯವಾದ ಕೃಪಾ ಕೊಡುಗೆ ನನಗೆ ಆಶೀರ್ವಾದವಾಗಿದೆ. ನಾನು ಸೋತು ಹೋಗುವಾಗಲೆಲ್ಲ ನನ್ನನ್ನು ಬಲಪಡಿಸುವ ಕೈಯಾಗಿದೆ. ನಾನು ಬಳಲಿ ಹೋಗುವ ಧೈರ್ಯ ಕೊಡುವುದು ನಿನ್ನ ವಾಕ್ಯವಾಗಿದೆ. ನಾನು ಕಣ್ಣೀರಲ್ಲೇ ಮಿಂದು ಹೋಗುವಾಗಲೆಲ್ಲ ನನ್ನ ಕಣ್ಣೀರು ಒರೆಸುವುದು ನಿನ್ನ ಕೈಯಾಗಿದೆ. ನಾನು ಏಕಾಂಗಿಯಾಗಿರುವಾಗಲೆಲ್ಲ ನನ್ನ ಜೊತೆ ಇರುವುದು ನೀನೇ ಆಗಿರುವೆ. ನಾನು ನಿರಾಶ್ರಿತಳಾಗುವಾಗ ನನಗೆ ಜಯ ಕೊಡುವುದು ನಿಮ್ಮ ದಯೆ ಆಗಿದೆ. ನಾನು ಕುಗ್ಗಿ ಹೋಗುವಾಗ ನನ್ನನ್ನು ಬಲಪಡಿಸುವುದು ನಿನ್ನ ಕೃಪೆಯಾಗಿದೆ. ನಾನು ಶೋಧನೆಗೆ ಬೀಳುವಾಗ ನನ್ನನ್ನು ರಕ್ಷಿಸುವುದು ನಿನ್ನ ಕರುಣೆಯಾಗಿದೆ. ಈ ಜೀವನ ಬೇಸತ್ತು ಬೇಡ ಎಂದು ಹೇಳುವಾಗ ನನ್ನನ್ನು ಪೋಷಿಸುವುದು ನಿನ್ನ ಪ್ರೀತಿಯೂ ಆಗಿದೆ. ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ನನ್ನ ದೇವರೇ, ನೀವಲ್ಲದೆ ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ. ನಾನು ಬೇಕಾಗಿಲ್ಲ, ಆದರೆ ನಿಮಗೆ ನಾನು ಯಾವಾಗಲೂ ಬೇಕಾದವಳಾಗಿದ್ದೇನೆ. ಏಕೆಂದರೆ ನೀವು ಕರೆದಿದ್ದೀರಿ, ನನ್ನನ್ನು ತಿಳಿದಿದ್ದೀರಿ. ಓ ನನ್ನ ದೇವರೇ, ನನ್ನನ್ನು ಕರೆದಿರಿ, ನನ್ನನ್ನು ದೃಷ್ಟಿಸಿ ನೋಡಿರಿ, ನನಗೆ ನಿಮ್ಮನ್ನು ನೀಡಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ. ಆಮೇನ್, ಆಮೇನ್. ಪರಿಶುದ್ಧ ಪೂಜೆ ತಾಯಿ ಮಾತಿನ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ನಮ್ಮಲ್ಲಿರುವಂತಹ ಯೆರೋದಿಯಳ ಸ್ವಭಾವಗಳು ನಾಶ ಹೊಂದುವಂತೆ, ನಮ್ಮ ಕುಟುಂಬಗಳಲ್ಲಿರುವಂತಹ ಯೆರೋದಿಯ ಸ್ವಭಾವಗಳು ನಾಶವಾಗುವಂತೆ, ನಮ್ಮ ವಿಚಾರಣೆಯಲ್ಲಿ, ಪರಿಸರದಲ್ಲಿ, ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಯೆರೋದಿಗಳ ಸ್ವಭಾವಗಳು ನಾಶವಾಗುವಂತೆ ತಾಯಿ ಮಾತಿನಲ್ಲಿ ಜಪಸರ ನೀಡಿದ ನಾವು ಪ್ರಾರ್ಥಿಸೋಣ.